ನಮಸ್ಕಾರ ಹೇಗಿದ್ದೀರಿ ಕಳೆದ ಹತ್ತು ದಿನಗಳಿಂದ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರಾದ್ಯಂತ ನಡೀತಾ ಇರುವ ಹೋರಾಟದ ಬಗ್ಗೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತು ಅದು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ವಿರುದ್ಧದ ಹೋರಾಟ ಅದಕ್ಕೆ ಕಾರಣೀಕರ್ತವಾಗಿದ್ದು ಪವರ್ ಟಿವಿಯ ಸೂಪರ್ ಇಂಪ್ಯಾಕ್ಟ್ಫುಲ್ ಮ್ಯಾಸಿವ್ ಮೆಗಾ ಸ್ಟಿಂಗ್ ಆಪರೇಷನ್ ಅವರ ಭ್ರಷ್ಟಾಚಾರವನ್ನು ನಾವು ಬಯಲುಗಿಳೆದಿದ್ವಿ ಮೂವತ್ತೈದು ಕೋಟಿ ಕಾರ್ಮಿಕರ ಹೆಸರಿನಲ್ಲಿ ಲೂಟಿ ಹೊಡೆಯೋದಕ್ಕೆ ಮುಂದಾಗಿದ್ದರು ಮೂರು ಸಾವಿರ ಕೋಟಿ ರೈತರ ಹೆಸರಿನಲ್ಲಿ ಕೊಳ್ಳೆ ಹೊಡೆಯೋದಕ್ಕೆ ಮುಂದಾಗಿದ್ದರು ಅದಕ್ಕೆ ಅವರು ದುರ್ಬಳಕೆ ಮಾಡಿಕೊಂಡಿದ್ದು ರಾಷ್ಟ್ರೀಯ ನಾಯಕರ ಹೆಸರುಗಳನ್ನು ಕೂಡ ಇದೆಲ್ಲ ಆಯಿತು ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ವಜಾಗೊಳಿಸಲಾಯಿತು ಡಿಸ್ಮಿಸ್ ಮಾಡಲಾಯಿತು ಗೆಟ್ ಪಾಸ್ ಕೊಡಲಾಯಿತು ಈಗ ಕರ್ನಾಟಕದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇದೆಯಲ್ಲ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರೋರು ಹಿರಿಯರು ಐದು ದಶಕಗಳ ರೈತ ಹೋರಾಟದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ಮತ್ತು ಪ್ರಾಮಾಣಿಕವಾಗಿ ಗುರುತಿಸ್ಕೊಂಡಿರೋರು ಶ್ರೀಯುತ ಬಸವರಾಜಪ್ಪನವರು ಅವರು ಇವತ್ತು ನಮ್ಮೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ನೇರ ಪ್ರಶ್ನೆಗಳನ್ನು ಅವರಿಗೆ ಕೇಳೋದು ನನ್ನಿಂದ ಆಗಬೇಕಾಗಿದೆ ಅವರಿಂದ ಉತ್ತರ ಈಗ ಪಡೆದುಕೊಳ್ಬೇಕಾಗಿದೆ ಸೊ ಶುರು ಮಾಡೋಣ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಸರ್ ನಮಸ್ಕಾರ ಭಾಳ ನಮಸ್ಕಾರ ಥ್ಯಾಂಕ್ ಯು ಆತ್ಮೀಯವಾದ ಮತ್ತು ಭಾಳ ಪ್ರೀತಿಯ ಸ್ವಾಗತ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಹೇಗಿದಿರಿ ಚೆನ್ನಾಗಿದೆ ಚೆನ್ನಾಗಿದೆ ಮನಸ್ಸಿನಲ್ಲಿ ಖುಷಿ ಇದೆಯಾ ಒಂದು ರೀತಿ ಕ್ಷೋಭೆ ಇದೆಯಾ ಗೊಂದಲ ಇದೆಯಾ ದುಃಖ ಇದೆಯಾ ಆಕ್ರೋಶ ಇದೆಯಾ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಇವಾಗ ನನಗೆ ದುಃಖ ಮತ್ತು ಆಕ್ರೋಶ ಎರಡೂ ಇದೆ ಏನಕ್ಕೆ ಅಂತ ಹೇಳಿದರೆ ನಾವೆಲ್ಲ ಲಾಟಿ ಇಟ್ ತಿಂದು ವೈಯಕ್ತಿಕವಾಗಿ ನಾನು ಸಹ ಬೂಟ್ ಕಾಲಿನ ಒದೆ ತಿಂದು ಬೇಡಿ ಹಾಕ್ಕೊಂಡು ಜೈಲನೆಲ್ಲ ಇದ್ದು ಡೆಲ್ಲಿಯಲ್ಲಿ ಸದರ್ಲ್ಯಾಂಡ್ ವಿರುದ್ಧ ಅಷ್ಟು ಜನ ಹೋದ್ರೂ ಆ ಸರ್ಕಾರ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವೇ ಕೊಡದೆ ಇದ್ದಾಗ ಒಬ್ಬಂಟಿಯಾಗಿ ನಾನು ಪತ್ರಕರ್ತನ ವೇಷ ಧರಿಸಿ ಪ್ರೊಟೆಸ್ಟ್ ಮಾಡಿದೆ ಅವ್ರ ಸೆಕ್ಯೂರಿಟಿ ಅಂದರೆ ಗೊತ್ತಲ್ಲ ಗ್ಯಾಟ್ ನಿರ್ದೇಶಕನಿಗೆ ಸೆಕ್ಯೂರಿಟಿ ಅಂತ ಅಂದರೆ ಎಲ್ಲ ಬ್ಲ್ಯಾಕ್ ಕಾರ್ಡ್ಸ್ ಹಿಂದೆ ಮುಂದೆ ಅವ್ರು ಇಳಿತಾ ಇದ್ದಂಕ್ಲೇ ಒಂದು ಎರಡು ಹೋಗ್ತವೆ ಅಂಥದ್ರಲ್ಲಿ ಪ್ರಾಣದ ಹಂಗೆ ತೊರೆದು ಇದ್ರಲ್ಲಿ ಇಟ್ಕೊಂಡು ಟಬಲ್ ಹಾಕೊಂಡು ಪೋಸ್ಟರ್ನ ಹಿಡ್ಕೊಂಡಿದ್ದನ್ನು ಗೋ ಬ್ಯಾಕ್ ಸದರ್ಲ್ಯಾಂಡ್ ಅಂತ ಹಿಡಿದು ಪ್ರೊಟೆಸ್ಟ್ ಮಾಡಿದೆ ಪೊಲೀಸ್ನವರು ಕೊಳಪಟ್ಟು ಹಿಡಿದು ಹೋಗಿ ತಗ್ದು ಹಿಂಗೆ ಬಿಸಾಕಿದ್ರು ಲಾರಿಗೆ ಒಂದು ಸೈಡ್ ಪೂರ್ತಿ ಹೋಗಿತ್ತು ಅಲ್ಲಿಂದ ತಗೊಂಡೋಗಿ ನನ್ನ ನೌಕರಿ ಕಳಿತಿಯ ಬೌಳಿ ಮಗನೇ ಅಂಥೇಳಿ ಬೂಟ್ ಕಾಲಾಗೆಲ್ಲ ಹೋದ್ರು ಹಾಗೆ ಆ ರೀತಿ ಒದೆ ತಿಂದವನು ನಾನು ನಾನು ಅಭಿನಯ ಅಂತ ಹೇಳಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ತಿಂದಾರೆ ಓಕೆ ಮತ್ತೆ ನೂರ ಐವತ್ತು ಮೂರು ಜನ ಚಳುವಳಿಯ ಸಂದರ್ಭದಲ್ಲಿ ಪ್ರಾಣ ಕೊಟ್ಟಿದ್ದಾರೆ ಪ್ರಾಣಾರ್ಪಣೆ ಮಾಡಿದ್ದಾರೆ ಹೌದು ರಕ್ತ ಕೊಟ್ಟಿದ್ದಾರೆ ಈ ಚಳುವಳಿಗೆ ಇದು ಪವಿತ್ರವಾದಂಥ ಒಂದು ಚಳುವಳಿ ಇಂಥ ಒಂದು ಚಳುವಳಿ ಇವತ್ತು ಪ್ರಾಮಾಣಿಕರು ರೈತರು ತಲೆ ಎತ್ತಿ ತಿರುಗಾಡೋಕ್ಕಾಗದೇ ಇದ್ದಂಥ ಒಂದು ಸಂದರ್ಭ ಬಂತಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಶಿವಮೊಗ್ಗ ತಾಲೂಕಿಂದ ಒಂದು ಮೀಟಿಂಗ್ ಜಿಲ್ಲೆಯ ಮೀಟಿಂಗ್ ಕರೆದಿದ್ವಿ ಇದ್ರೆ ಹಿಂದಿನ ದಿನ ಯಾವತ್ತೂ ಸಮಯಕ್ಕೆ ಸರಿಯಾಗಿ ಮೀಟಿಂಗಿಗೆ ಹಾಜರಾಗ್ತೀವಿ ತಾಲೂಕು ಅಧ್ಯಕ್ಷರೇ ಬರಲಿಲ್ಲ ಏನು ರೀ ಯಾಕೆ ರೀ ಅರ್ಧ ಗಂಟೆ ಲೇಟ್ ಒಂದೆ ಸಾರ್ ನಮ್ಮ ಮನೆಗೆ ನನ್ನ ಹೆಂಡತಿ ಟವಲ್ ಕೊಡಲಿಲ್ಲ ಅಂದರು ತಾಲೂಕು ಅಧ್ಯಕ್ಷರಿಗೆ ಯಾತಿಗೆ ಹೋಗ್ತೀರಿ ರೈತ ಸಂಘಕ್ಕೆ ಮಾನ ಮರ್ಯಾದೆ ಆಯ್ತಾ ನಿಮ್ಗೇನಾರಾ ಇಲ್ಲ ಟವಲ್ ತೆಗೆದಿಟ್ಟು ಹೋಗ್ರಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ನಾನು ಕನ್ವಿನ್ಸ್ ಮಾಡಿ ಟವಲ್ ಹಾಕೊಂಡ್ಬರ್ಬೇಕಾರೆ ನನಗೆ ಅರ್ಧ ಗಂಟೆ ಲೇಟ್ ಆಯ್ತು ಅಂತಂದರು ಅದಾದ ಮೇಲೆ ಭಾಳಷ್ಟು ಜನ ಅವ್ರು ಹೇಳಿದ ತಕ್ಷಣ ರೈತರು ಹಳ್ಳಿಯಿಂದ ಬರ್ಬೇಕಾರೆ ಟವಲ್ನೆಲ್ಲ ನಾವು ಮೋಟ್ರ್ ಸೈಕಲ್ನಾಗ ಇಟ್ಕೊಂಬಂದ್ವಿ ಊರಿಂದ ಹಳ್ಳಿ ದಾಟಿದ ಮೇಲೆ ನಾವು ಟವಲ್ ಹಾಕೊಂಡ್ವಿ ಪೇಟೆಗೆ ಬಂದ ಮೇಲೆ ಟವಲ್ ಹಾಕೊಂಡ್ವಿ ಅನ್ನೋವಂಥ ಮಾತು ಹೇಳಿದರು ಒಟ್ಟಾರೆ ಇದು ಹಳ್ಳಿಯಲ್ಲಿ ವಾಸ ಮಾಡೋರಿಗೆ ಹಳ್ಳಿಯರ ಬದುಕರಿಗೆ ಗೊತ್ತಾಗತ್ತೆ ಬೆಂಗಳೂರು ನಗರದಲ್ಲಿ ವಾಸ ಮಾಡೋರಿಗೆ ಬದುಕೋರಿಗೆ ಏನು ಅರ್ಥ ಆಗಲ್ಲ ಇದು ಅವಮಾನ ಅರ್ಥ ಆಗಲ್ಲ ಹಳ್ಳಿ ಭಾಳ ಹೆಂಗೆ ಅಂತ ಗೊತ್ತಾಗಲ್ಲ ಹಳ್ಳಿ ಜೀವನ ಹೇಗೆ ಅಂತ ಗೊತ್ತಾಗಲ್ಲ ಹಳ್ಳಿ ಜೀವನವೇ ಮಾಡದೇ ಪಟ್ಟಣ ಸೇರ್ಕೊಂಡ್ರಿಗೆ ಇದು ಗೊತ್ತಾಗಲ್ಲ ಹಾಗಾಗಿ ನನಗೆ ಒಂದು ಕಡೆ ನಾವು ಐದು ದಶಕ ಐವತ್ತು ವರ್ಷ ಈ ಚಳುವಳಿಯಲ್ಲಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದು ಫಸ್ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೆಚ್ ಎಸ್ ರುದ್ರಪ್ಪನವರು ಎನ್ ಡಿ ಸುಂದರೇಶ್ ಅವರು ನಾವು ಒಂದು ಕಬ್ಬೆಳಗಾರ್ ಸಂಘ ಅಂತಿತ್ತು ಕಡದ ಶಾಮಣ್ಣ ಡಾಕ್ಟರ್ ಚಿಕ್ ಸ್ವಾಮಿ ಅವ್ರ ನೇತೃತ್ವದಲ್ಲಿ ಒಂದು ಲೆವಿ ಹಾಕೋ ಪದ್ಧತಿ ಇತ್ತು ಈ ದೇಶದ ಜನರಿಗೆ ಆಹಾರ ಕೊಡೋಕ್ಕೋಸ್ಕರ ಅರ್ಧ ಬೆಲೆಗೆ ನಾವು ಲೆವಿ ಕೊಡಬೇಕು ಅನ್ನೋ ಪದ್ಧತಿ ಕಾನೂನಿತ್ತು ಪದ್ಧತಿ ಕಾನೂನಿತ್ತು ಮೂವತ್ತು ಕ್ವಿಂಟಾಲ್ ಹಾಕಿರು ಹದಿನೈದು ಕ್ವಿಂಟಾಲ್ ಕೊಟ್ಟಿದ್ದು ಹದಿನೈದು ಕೊಟ್ಟಿರಲಿಲ್ಲ ಆ ಸುಗ್ಗಿ ಕಳೆದ ಮೇಲೆ ಬಂದುಬಿಟ್ರು ಸುಗ್ಗಿ ಕಾಲದ ಮೇಲೆ ನಮ್ಮ ತಂದೆ ಹೇಳಿದರು ಭಾಳ ಜನ ಅವಾಗೆಲ್ಲ ನಾವು ಕೆಲಸದವ್ರಿಗೆಲ್ಲ ಊಟ ಕೊಡಬೇಕಾಗಿತ್ತು ಮನೆ ಎಲ್ಲ ಕೆಲಸದವ್ರಿಗೂ ನಾವು ಊಟ ಕೊಡ್ತಿದ್ವಿ ಮಧ್ಯಾಹ್ನದ ಊಟ ಕೊಡ್ತಿದ್ವಿ ಮತ್ತು ನಾವು ಜಾಸ್ತಿ ಜನಸಂಖ್ಯೆ ನಮ್ಮ ಮನೇಲಿ ನಾವು ಊಟಕ್ಕೆ ಎಂದು ಹಿಂದಿನ ಕಾಲದಲ್ಲಿ ನಾವು ಯಾವತ್ತೂ ಅಕ್ಕಿ ಮತ್ತೊಂದು ಮುಗಿದೊಂದು ಹೊರಗಡೆಯಿಂದ ಕೊಂಡು ಊಟ ಮಾಡ್ತಿರಲಿಲ್ಲ ಎಲ್ಲ ನಾವೇ ಬೆಳ್ಕೊಂಡಿದ್ದೆ ಊಟ ಮಾಡ್ತಾ ಇದ್ವಿ ನಾವು ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂಥೇಳಿ ಕೈ ಮುಗಿದ್ರು ತಹಸೀಲ್ದಾರ್ಗೆ ಕೇಳಲಿಲ್ಲ ಅಮಾಲ್ರಿಗೆ ಏಯ್ ಏನೋ ನೋಡ್ತೀರಾ ನೀವು ಹೋಗ್ರ ಅಂತಂತಂದರು ನಮ್ಮ ಮನೆ ಮೇಲೆ ಮರದ ಇತ್ತು ಆ ಪಳತ ಹತ್ತಿ ಬೀಗ ನಮ್ಮ ತಂದೆ ಅಡ್ಡ ಹಾಕಿರು ನಮ್ಮ ತಂದೆ ಎಳೆದು ಬಿಸಾಕ್ಬಿಟ್ರು ಪಳತ ಹತ್ತಿ ಬೀಗ ಒಡೆದು ದರೋಡೆ ಮಾಡ್ಕೊಂಡು ಹೋದರು ಭತ್ತನ ನಾನು ಮೂಕ ಪ್ರೇಕ್ಷಕ ಆಗಿದ್ದೆ ಆಮೇಲೆ ಅದೇ ರೈತ ಸಂಘಟನೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಎಂಬತ್ತೆರಡರಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಜಪ್ತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ರೂಪಿಸ್ತು ಆವಾಗ ನನಗೆ ಏನು ಕುದಿತಾ ಇತ್ತು ನಮ್ಮ ಮನೆ ದರೋಡೆ ಮಾಡಿದ್ದು ಜಪ್ತಿ ಮಾಡಿದ್ದು ನಮ್ಮ ಗೌರವ ಅಂತ ನಮ್ಮ ತಂದೆ ಹಾಕಿದ್ದು ನಾನು ಅವತ್ತೂ ಕೂಡ ನಮ್ಮ ಜನನೆಲ್ಲ ಬೇರೆ ಕಡೆ ಕಳಿಸಿ ನಾನೊಂದು ಜನ ತಹಸೀಲ್ದಾರ್ ಮನೆಗೆ ಪೊಲೀಸ್ನವರಿಗೆ ತಪ್ಪಿಸಿ ಹೋಗಿ ತಹಸೀಲ್ದಾರ್ ಮನೆ ಜಪ್ತಿ ಮಾಡಿದೆ ಎಂಬತ್ತೆರಡರಲ್ಲಿ ಅವತ್ತೂ ಕೂಡ ಇಂಥ ಹೋರಾಟಗಳನ್ನು ನಾವು ಜಪ್ತಿ ಮಾಡ್ತಾ ಇದ್ರು ಮನೆದ ಇದನ್ನೇ ಹೇಳಿದೆ ನಾನು ಆ ಸಭೆಗೆ ನಿಮಗೆ ಏನಾದ್ರು ಇವತ್ತು ಸಭೆ ಸೇರಿದೆಯಲ್ಲ ಲೆವಿ ಕಾನೂನು ರದ್ದು ಮಾಡ್ಸಕ್ ಸಾಧ್ಯನ ನಮ್ಮಂಥ ಶಿಕ್ಷಿತರಿಗೆ ನಮ್ಮ ತಂದೆಗೆ ಈ ರೀತಿ ರಟ್ಟೆ ಹಿಡ್ದು ಎಳೆದು ಹೋದ್ರು ಇನ್ನು ಅವಿದ್ಯಾವಂತರು ತಹಸೀಲ್ದಾರ್ ಬಂದಾರೆ ಅಂದರೆ ತರತರ ನಡೀತಾರೆ ಅವ್ರ ಮನೆ ದರೋಡೆ ಮಾಡ್ತಾರೆ ಅದು ನಿಲ್ಸಕ್ಕೆ ಸಾಧ್ಯನ ಸಾಲಕ್ಕೆ ಕಂದಾಯಕ್ಕೆ ಮನೆ ಮಠ ಎಲ್ಲ ಜಪ್ತಿ ಮಾಡ್ತಾರೆ ಪಾತ್ರೆ ಎತ್ತು ದನ ಕರ್ರ ದೌಸ ಬಟ್ಟೆ ಬರೆ ಎಲ್ಲದನ್ನೂ ಕೂಡ ಜಪ್ತಿ ಮಾಡೋ ಈ ಪದ್ಧತಿ ಹಿಂದೆ ಇದನ್ನೇನೂ ನಿಲ್ಲಿಸೋಕೆ ಸಾಧ್ಯನಾ ಅಂತ ನಾನು ಕೇಳಿದೆ ನಂಜುಂಡ್ ಅವಾಗ ಆ ಗಳಿಗೆಲೆ ನೀವು ನನಗೆ ಭದ್ರಾವತಿ ತಾಲೂಕು ಅಧ್ಯಕ್ಷರು ಅಂತ ನೇಮಕ ಮಾಡಿದರು ದಕ್ಷಿಣ ಭಾರತ ಬೆಳಗಾರ ಒಕ್ಕೂಟದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನರಗುಂದ ತಾಲೂಕ ಸೇರಿ ಎದುರುಗಡೆ ಒಂದು ಬೃಹತ್ ರೈತರ ಚಳವಳಿ ಆಗುತ್ತೆ ಚಳವಳಿ ಏನಕ್ಕಾಗತ್ತೆ ಅಂದರೆ ಮಲಪ್ರಭಾ ಘಟಪ್ರಭಾ ಅಣೆಕಟ್ಟು ಕಟ್ಟಿ ರೈತರಿಗೆ ನೀರು ಕೊಡ್ತಾಯಿದ್ರು ಅಲ್ಲಿ ಗೆರೆ ಭೂಮಿ ಕಾಲುವೆ ತೋಡಿ ಸಿಮೆಂಟ್ ಕಾಲುವೆ ಮಾಡಲಿಲ್ಲ ಬರೀ ಮಣ್ಣಿನ ಕಾಲುವೆ ತೋಡಿಬಿಟ್ರು ತೋಡಿ ನೀರು ಹರಿಸಿದ್ರೆ ಏನಾಯಿತು ಅಂತಂದರೆ ಆ ಕಾಲುವೆ ಒಳಗೆ ಬಿರುಕಿಬಿಟ್ಟು ಹೋಗ್ಬಿಡ್ತದು ರೈತನ ಭೂಮಿಗೆ ಹೋಗಲೇ ಇಲ್ಲ ನೀರು ನೀರು ಹೋಗದೆ ಹೋದ್ರೂ ಸಹ ಇವರು ಒಂದು ಎಕರೆಗೆ ಒಂದೂವರೆ ಸಾವಿರ ರೂಪಾಯಿ ಅಭಿವೃದ್ಧಿ ತೆರಿಗೆ ಮತ್ತೆ ಅರವತ್ತು ರೂಪಾಯಿ ನೀರಿನ ಕರ ಅಂಥೇಳಿ ವಸೂಲಿ ಮಾಡಬೇಕು ಅಂತ ಆ ರೈತರ ಪ್ರಶ್ನೆ ಏನು ಅದೇ ನಮಗೆ ನೀರೇ ಕೊಟ್ಟಿಲ್ಲ ನೀರೇ ಕೊಡದೆ ನಾವೇ ಖರಾ ಕೊಡಬೇಕು ಅಂತ ಏನು ಚಳುವಳಿ ಮಾಡಿದ್ರು ಆಗಲಿಲ್ಲ ಸುಮಾರು ಒಂದು ಹತ್ತು ಸಾವಿರ ಜನ ತಹಸೀಲ್ದಾರ್ ಕಚೇರಿ ಎದುರುಗಡೆ ಧರಣಿ ಕೂತರು ತಹಸೀಲ್ದಾರ್ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋಗಿ ಹೊರಗೆ ಬಿಡಲಿಲ್ಲ ಅವನಿಗೆ ಮಲಗಿಬಿಟ್ರು ಓಕೆ ಅಲ್ಲ ಮೂರ್ಖ ತಹಸೀಲ್ದಾರ್ ಏನ್ ಮಾಡಿದೆ ಅಂದ್ರೆ ರೈತರ ಮಲಗಿದ ಮೇಲೆ ಅವ್ರ ಮೇಲೆ ಬೂಟ್ ಕಾಲನೆ ನಡ್ಕೊಂಡು ಹೋಗೋದ್ ರೈತರು ರೊಚ್ಚಿಗೆದ್ರು ಅವಾಗ ರೊಚ್ಚಿಗೆದ್ದು ಅವ್ನು ಕೊಂದ ಹಾಕೋದೊಂದು ಉಳಿದಿತ್ತು ಪೊಲೀಸ್ನವ್ರು ರಕ್ಷಣೆ ಮಾಡಿದ್ರು ಆಮೇಲೆ ಪೊಲೀಸ್ನವ್ರಂತೂ ಆ ಕಾಕಿ ಬಟ್ಟೆ ಬಿಚ್ಚಿ ಬಿಚ್ಚಿ ಅವ್ರು ಪ್ರಾಣ ಉಳಿಸ್ಕೊಂಡ್ರು ಆ ಸಂದರ್ಭದಲ್ಲಿ ಆಗ ಎರಡು ಜನ ರೈತರು ಗೋಲಿಬಾರ ಬಲಿ ಬಲಿಯಾದ್ರು ಆ ಸಂದರ್ಭಕ್ಕೆ ಆಯ್ತು ಇಪ್ಪತ್ತೆರಡನೇ ತಾರೀಕು ಶಿವಮೊಗ್ಗ ಜಿಲ್ಲೆ ಟೀಮ್ ಹೊರಟು ನಮ್ಮದು ಎಲ್ಲಿಗೆ ಧಾರವಾಡಕ್ಕೆ ಆಗಲೇ ಹೇಳಿದ್ನಲ್ಲ ಸುಂದರೇಶು ರುದ್ರಪ್ಪನವರು ಚಿಕ್ಕಸ್ವಾಮಿಯವರು ಶ್ಯಾಮಣ್ಣ ನಾನು ಜ್ಯೋತಿರಾವು ಕೆ ಪುಟ್ಟಪ್ಪ ಅವರೆಲ್ಲ ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಓಕೆ ಅವರೆಲ್ಲ ಎರಡು ಕಾರ್ನೇ ಒಂದು ತಂಡ ಹೋದ್ವಿ ಇಪ್ಪತ್ತ್ ಮೂರನೇ ತಾರೀಕು ಹುಬ್ಬಳ್ಳಿಯಲ್ಲಿ ಆ ಭಾಗದ ರೈತರನ್ನೆಲ್ಲ ಸೇರಿಸಿ ಕರ್ನಾಟಕ ರಾಜ್ಯ ರೈತ ಮತ್ತು ರೈತ ಕಾರ್ಮಿಕ ಸಂಘ ಜೋಡೆತ್ತಿನ ಉಳುಮೆ ಮಾಡ್ತಕ್ಕಂಥ ರೈತನ ಗುರ್ತು ಘೋಷಣೆ ಮಾಡಿಬಿಟ್ಟು ಅವತ್ತು ಫಸ್ಟ್ ಪ್ರಾರಂಭ ಕರ್ನಾಟಕ ರಾಜ್ಯ ರೈತ ಮತ್ತು ರೈತ ಕಾರ್ಮಿಕ ಸಂಘ ಅಂತ ಅಧಿಕೃತವಾಗಿ ರೈತ ಸಂಘ ಆಗಿದ್ದು ಕರ್ನಾಟಕದಲ್ಲಿ ಅವತ್ತೇ ಸಾವಿರದ ಒಂದ ಎಂಬತ್ತು ಜುಲೈ ಇಪ್ಪತ್ತ್ಮೂರು ದಿನದಾಗೆ ಸುಮಾರು ಹನ್ನೆರಡು ಸಾವಿರ ಜನ ಪೀಸ್ಫುಲ್ಲಾಗಿ ಜೈಲು ತುಂಬಿದ್ರು ಗುಂಡೂರಾಯರ ಮಾತುಕತೆ ಕರೆದ್ರು ಮಾತುಕತೆ ಕರೆದ್ರು ಅಂತ ಹೇಳಿದರೆ ಒಬ್ಬರನ್ನ ಕಾರ್ತಿಕನ್ ಅಂತ ಹೇಳಿಬಿಟ್ಟು ಡಿ ಜಿ ಪಿ ಇದ್ರು ಅವ್ರನ್ನ ಕಳಿಸಿದರು ಇನ್ನು ಯಾರು ಅಧಿಕಾರಿ ಕರೆದರು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅವತ್ತು ಆಮೇಲೆ ಇಲ್ಲ ಮಂತ್ರಿ ಬರಬೇಕು ಅಂದರು ಆವಾಗ ಹಣಕಾಸಿನ ಮಂತ್ರಿ ವೀರಪ್ಪ ಮೊಯ್ಲಿ ಆಹ್ವಾನ ತಗೊಂಬಂದರು ಆವಾಗ ಮಾತುಕತೆಗೆ ಹೋದ್ವಿ ಅವತ್ತೇ ಹತ್ತು ಎಚ್ ಪಿ ವರೆಗೆ ಕರೆಂಟಿನ ಬಿಲ್ ಇಲ್ಲ ಫ್ರೀ ಹತ್ತು ಎಚ್ ಪಿ ಅವರಿಗೆ ಫ್ರೀ ಲೆವಿ ರದ್ದು ಒಂದುವರೆ ಸಾವಿರ ಏನು ಹಾಕಿದ್ರು ರದ್ದು ಕಂದಾಯ ಇನ್ನು ಕಡಿಮೆ ಮಾಡಿದರು ಇನ್ನೂ ಕೆಲವು ಬೇಡಿಕೆಗಳು ಈಡೇರಿದ್ರು ಇಂಥ ದೊಡ್ಡ ಸಂಘಟನೆ ಹೆಸರಾಗಿರುವ ಸಂಘಟನೆ ತೆತ್ತಂಥ ಹಲವು ರೈತರ ಕುಟುಂಬಗಳ ಅಶೃತರ್ಪಣ ಇರುವ ಸಂಘಟನೆ ಅವರ ಬಲಿದಾನ ಇರುವ ಸಂಘಟನೆ ಮತ್ತು ನಿಮ್ಮಂಥವರು ಒಬ್ಬಂಟಿಯಾಗಿ ಹೋರಾಟ ಮಾಡಿದಂಥ ಸಂಘಟನೆ ಸಂಘಟನೆಯ ಜೊತೆ ಜೊತೆಗೆ ನಿಮ್ಮೆಲ್ಲರ ಸ್ಯಾಕ್ರಿಫೈಸು ಭಾಳ ದೊಡ್ಡದು ಇಂಥ ಸಂಘಟನೆಗೆ ಈ ಮನುಷ್ಯನ ಎಂಟ್ರಿ ಆಗಿದ್ದು ಯಾವಾಗ ಹೇಗೆ ಮತ್ತು ಇಷ್ಟೆಲ್ಲ ಇತಿಹಾಸವಿರುವ ಈ ಸಂಘಟನೆಗೆ ಈ ಮನುಷ್ಯ ಅಧ್ಯಕ್ಷ ಅಂತ ಘೋಷಣೆ ಆಗಿದ್ದೆ ಅವಾಗ ಏನು ಕತೆ ಅದು ಎಂಬತ್ತೆರಡರಲ್ಲಿ ಈ ಮನುಷ್ಯ ಚಳುವಳಿಗೆ ಆಗಿದ್ದು ಹಾಸನದ ಮಂಜುತ ವೆಂಕಟೇಶ್ ಮೂರ್ತಿ ಅವರ ಜೊತೆ ಅರಸಿಕೆರೆ ತಾಲೂಕು ಅಧ್ಯಕ್ಷ ಆಗಿ ಪ್ರಾರಂಭ ಆಗಿದ್ದು ಅರಸಿಕೆರೆ ತಾಲೂಕು ಅಧ್ಯಕ್ಷ ಆಗಿ ಯಾವುದೋ ಒಂದರಲ್ಲಿ ನೋಡಿದೆ ಯಾರು ಇವನು ಯಾರು ನನ್ನ ಉಚ್ಚಾಟನೆ ಮಾಡೋಕ್ಕೆ ಅಂತಕ್ಕಂಥ ಪದ ಬಳಕೆ ಮಾಡಿದ ನಾನಾ ಪದ ಬಳಕೆ ಮಾಡೋಕೆ ಹೋಗಲ್ಲ ನಾನು ಆ ಸಂಸ್ಕೃತಿ ಅವರಿಗೆ ಇವರು ಯಾರು ಅಂತ ಕೇಳ್ತಾರಲ್ಲ ಅದಕ್ಕೆ ಇಷ್ಟ ಇತಿಹಾಸ ಹೇಳ್ಬೇಕಾಯ್ತು ನಾನು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತಾ ಸ್ವಾಮಿ ಅಧ್ಯಕ್ಷರು ಸ್ವಾಮಿ ಅಧ್ಯಕ್ಷರಾದಾಗ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಎರಡನೇ ಹುದ್ದೆ ಅಧ್ಯಕ್ಷರು ಬಿಟ್ರೆ ಪ್ರಧಾನ ಕಾರ್ಯದರ್ಶಿ ಎರಡನೇ ಹುದ್ದೆ ಅದು ಸೆಕೆಂಡ್ ಪ್ಲೇಸ್ ಅದು ಸಂಪೂರ್ಣ ರೈತ ಸಂಘ ನಡೆಸ್ತಕ್ಕಂಥದ್ದು ಮೀಟಿಂಗ್ ಕರೀತಕ್ಕಂಥದ್ದು ನಿರ್ಣಯಗಳನ್ನೆಲ್ಲ ಇದು ಮಾಡ್ತಕ್ಕಂಥದ್ದು ಎಲ್ಲ ಮುಖ್ಯವಾದ ಜವಾಬ್ದಾರಿ ಹುದ್ದೆ ಅದು ಪ್ರಧಾನ ಕಾರ್ಯದರ್ಶಿ ಸುಮಾರು ನಾಲ್ಕು ಐದು ಆರು ವರ್ಷ ನಾನು ಸ್ವಾಮಿ ಅಧ್ಯಕ್ಷರಾಗಿ ಕೂತ್ಕೊಂಡು ಪಕ್ಕದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೂತ್ಕೊಂಡು ಮೀಟಿಂಗ್ ನಡೆಸಿದ್ದೀನಿ ಪುಸ್ತಕ ಇಟ್ಕೊಂಡು ಆವಾಗಿ ಮನುಷ್ಯ ಕೆಳ ಕೂರ್ತಾಯಿದ್ರು ಪ್ರೊಫೆಸರ್ ಅವರು ಕಾಲದ ನಂತರ ಅಲ್ಲಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಈತ ಅಲ್ಲಿ ಅಧ್ಯಕ್ಷ ಆಗಿದ್ದು ಆ ಬಣದಲ್ಲಿ ಈ ಕಡೆ ಪುಟ್ಟಣ್ಣಯ್ಯ ನಾವು ಇದ್ವಿ ಓಕೆ ಆಮೇಲೆ ಪ್ರೊಫೆಸರ್ ಹೋದ್ಮೇಲೆ ಒಂದಾಗಬೇಕು ಅಂತಕ್ಕಂಥದ್ದು ವಿಚಾರ ಬಂತು ಮತ್ತೆ ಒಂದಾದ್ವಿ ಪುಟ್ಟಣ್ಣ ಅಂದರೆ ಅಧ್ಯಕ್ಷರಾದರು ಸರಿ ಮತ್ತದಾದ ಮೇಲೆ ಮತ್ತೆ ಇವರು ನಾನು ಅಧ್ಯಕ್ಷ ಆಗ್ಬೇಕು ನಾನು ಅಧ್ಯಕ್ಷ ಆಗ್ಬೇಕು ಅಂತಕ್ಕಂಥ ಇದನ್ನ ಮಾಡಿಬಿಟ್ಟು ಮತ್ತೆ ಅವಾಗ ರೈತ ಸಂಘ ಹೊಡಿತು ರೈತ ಸಂಘ ಹೊಡೆದಾಗ ಪುಟ್ಟಣ್ಣಯ್ಯ ಮತ್ತು ಒಂದು ಕಡೆಯಾದರೂ ಆಗ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಜೊತೆ ಉಳ್ಕಂಡೆ ಇಲ್ಲಿ ಇವತ್ತು ಹೇಳ್ತಾರೆ ಇವರೆಲ್ಲ ಸಾಮೂಹಿಕ ನಾಯಕತ್ವದ ರೈತ ಸಂಘ ಇವರು ಅಂತ ಎಷ್ಟು ಹಸಿ ಸುಳ್ಳು ಸೊ ಹೇಳಬೇಕಾದ್ರೂ ಕೂಡ ಸತ್ಯ ಇದನ್ನು ಜನ ನಂಬ್ತಾರೆ ಇದನ್ನು ಅಲ್ಲಿ ಏನಾಗಿತ್ತು ಅಂದರೆ ನಿನ್ನೆ ಮೀಟಿಂಗ್ನಾಗೆ ಈತನ ಅವ್ಯವಹಾರಗಳಿಗೆ ಇವರ ಅವ್ಯವಹಾರಗಳಿಗೆ ಪ್ರತಿಭಟನೆ ಮಾಡಿ ಹೋದಂಥ ಮೂರು ಜನ ಇದ್ದರು ಓಕೆ ಒಂದು ಶಿವಪ್ಪ ಒಂದು ಸಿದ್ವಿರಪ್ಪ ಓಕೆ ಮೂರು ಬೆಳಗಾವಿನ ಚುನ್ನಪ್ಪ ಪೂಜಾರಿ ಯಾವಾಗ ಈ ಪರಿಸ್ಥಿತಿ ಬಂತು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಶುರು ಮಾಡಿದರು ಈ ಮನುಷ್ಯನ ಮೇಲೆ ಅತ್ಯಂತ ದೊಡ್ಡದಾದಂತಹ ಒಂದು ನೇರ ನೇರವಾಗಿ ಸಾಕ್ಷಿ ಸಮೇತ ಟಿವಿಲ್ ಬಂದಿದೆ ರಾಷ್ಟ್ರೀಯ ಮಟ್ಟದ ಹಿರಿಯ ನಾಯಕರು ಈ ಮನುಷ್ಯನ ವಿರುದ್ಧ ಹರಿಹಾಯ್ದಿದ್ದಾರೆ ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ನಡೆಸಿದ್ದಾರೆ ಹಿ ಇಸ್ ಎ ಚೀಟ್ ಮೋಸಗಾರ ಇವರು ಅಂತ ಕರೆದಿದ್ದಾರೆ ಇಷ್ಟಾದ್ರೂ ಕೂಡ ಇವರಿಗೆ ಏನು ಒಂದು ಸಣ್ಣ ಮಟ್ಟದ ನೈತಿಕತೆ ಇಲ್ವಾ ಹೇಳ್ತೇನೆ ಶಾಲನ್ನು ತೆಗೆದಿಟ್ಟು ಅಟ್ಲೀಸ್ಟ್ ನನ್ನ ಮೇಲಿರುವ ಆರೋಪದಿಂದ ನಾನು ಮುಕ್ತನಾಗುವರೆಗೂ ಆದರೂ ಕೂಡ ನಾನು ಅನ್ನೋದು ಅನ್ನೋದಿಲ್ವಾ ಇವರಿಗೆ ಈ ಬಂಡತನ ಯಾಕೆ ಇದರಲ್ಲಿ ಮೊದಲನೇದಾಗಿ ನಮ್ಮ ರೈತ ಸ್ನೇಹಿತರಿಗೆ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಿಗೆ ಮತ್ತು ಡೈಲಿ ಹೋರಾಟದಲ್ಲಿ ಭಾಗವಹಿಸ್ತೇಂತ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಸಂಘಟನೆಯ ಕೈ ಜೋಡಿಸ್ತೇಂಥ ಇತರೆ ಸಂಘಟನೆಯವರು ಕೈ ಜೋಡಿಸಿದರು ಅವರೆಲ್ಲರಿಗೂ ನಾನು ತಮ್ಮ ಮೂಲಕ ಹೇಳಬೇಕಾಗಿದೆ ಇದರಲ್ಲಿ ರಾಕೇಶ್ ಟಿಕಾಯತ್ ಅವ್ರದ್ದಾಗ್ಲಿ ಯುದ್ದಿವೀರ್ ಸಿಂಗ್ ಆಗದಲ್ಲಿ ಕವಿತಾ ಕುರ್ಗುಂಟಿ ಅವ್ರದ್ದಾಗ್ಲಿ ಏನು ಪಾತ್ರ ಇಲ್ಲ ಅನ್ನೋದು ನಾನು ನೀವು ಸ್ಪಷ್ಟ ಮಾಡ್ತಾ ಇದ್ದೀರಿ ನಾನು ಸ್ಪಷ್ಟ ಮಾಡ್ತಾ ಇದ್ದೇನೆ ಹೌದು ಯಾಕೆ ಅಂತ ಅಂದರೆ ಹೌದು ಅವರು ಏನು ಹೆಸರು ಹೇಳಿರೋದು ಅವರ ಹೆಸರು ದುರ್ಬಳಕೆ ಮಾಡ್ಕೊಂಡಿರೋದು ಇವರು ದುರ್ಬಳಕೆ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದಲ್ಲಿಗೆ ಅವ್ರು ಕರ್ದಾಗ ಕರ್ದ್ ಕಡೆ ಎಲ್ಲ ಹೋಗಿದಿರಿ ನೀವು ಅವ್ರು ಡೆಲ್ಲಿ ಕರಿಬೇಕು ಡೆಲ್ಲಿ ಕರೆದಾಗ ಡೆಲ್ಲಿಗೆಲ್ಲ ಹೋಗಿದಿರಿಯಾಲಿಟಿ ಚೆಕ್ ರಿಯಾಲಿಟಿ ಚೆಕ್ ಮಾಡಕ್ಕೆ ಕರ್ದಾಗ್ಲೆಲ್ಲ ಹೋಗಿದಿರಿ ಆದ್ರೆ ಅವ್ರ ಬಾಯಲ್ಲಿ ಆ ವ್ಯವಹಾರದ ಬಗ್ಗೆ ಏನೂ ಮಾತು ಬಂದಿಲ್ಲ ಯಾರ ಬಗ್ಗೆ ಆದ್ರಿಂದ ಅವರು ದೋಷ ಮುಕ್ತರು ಅವ್ರ ಯಾವುದೇ ಕಾರಣಕ್ಕೂ ಹಂಗೇನಾರು ಭ್ರಷ್ಟಾಚಾರಕ್ಕೆ ಇಳಿಬೇಕಾಗಿತ್ತು ಅಂದ್ರೆ ಈ ಮನುಷ್ಯ ಬೇಕಾಗಿರಲಿಲ್ಲ ಈ ಮನುಷ್ಯನ ಊರ್ಗಲನ್ ಬೇಕಾಗಿರಲಿಲ್ಲ ಈ ಮನುಷ್ಯ ಒಂದು ಹಿಂದಿ ಮಾತಾಡಕ್ ಬರಲ್ಲ ಇಂಗ್ಲಿಷ್ ಬರಲ್ಲ ಭಾಷೆ ಬರಲ್ಲ ಈ ಮನುಷ್ಯಗೇನ್ ಬೇಕಾಗಿರಲ್ಲ ಅವರು ಅವರೇ ಮೋದಿ ಬೇಕಾರೆ ಲಾರಿ ಮೇಲೆ ಹಣ ಬೇಕಾದ್ರೆ ಯಾರು ಆದ್ರೆ ಅವರು ಅದನ್ನ ಒಂದ್ ವರ್ಷ ನಾಲ್ಕು ತಿಂಗಳು ಕಾಯ್ದೆ ವಾಪಸ್ ತಗ್ಸ್ ಬಂದಿದ್ದಾರೆ ಆದ್ರಿಂದ ಇವತ್ತು ಅವರು ಅಪರಂಜಿ ಯಾರು ಇಲ್ಲ ನಾನು ಹೇಳ್ತೀನಿ ಅಪರಂಜಿ ಅವರು ಹೌದು ನಾನು ಕೇಳಿ ಇದಕ್ಕೆ ನನ್ನ ಮಾಡ್ತೀನಿ ಚುಕ್ಕಿ ನಂಜುಂಡಸ್ವಾಮಿ ಅವರು ಮಾತನಾಡ್ತಾ ಇದ್ದಾಗ ಇದನ್ನೇ ಹೇಳಿದ್ರು ಹದಿನೈದು ತಿಂಗಳ ಕಾಲ ನಡೆದಂತ ಅವಿರತವಾದಂಥ ಹೋರಾಟ ಹದಿನೈದು ತಿಂಗಳ ಕಾಲ ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಆಲ್ಮೋಸ್ಟ್ ಇವ್ರು ಯಾರು ಮನೆಗಳಿಗೆ ತೆರಳಿಲ್ಲ ಕುಟುಂಬದ ಮುಖಗಳನ್ನು ನೋಡಿಲ್ಲ ಆ ಸಿಂಘು ಬಾರ್ಡರ್ನಲ್ಲಿ ಟಿಕ್ರಿ ಬಾರ್ಡ್ರ್ನಲ್ಲಿ ಹೋರಾಟದ ದೊಡ್ಡ ರೂಪರೇಷೆಯನ್ನು ಹಾಕ್ಕೊಂಡು ಇವರೆಲ್ಲರೂ ಇದ್ದರು ಅದರೊಟ್ಟಿಗೆ ಇನ್ನೊಂದು ಮಾತು ಹೇಳ್ತಾರೆ ಚುಕ್ಕಿಯವರು ನಾನು ಭಾಳ ಗೌರವಿಸ್ತೇನೆ ಆ ಮಾತುಗಳನ್ನು ಕವಿತಾ ಕುರ್ಗಂಟಿಯವರ ಮನೆಯಲ್ಲಿ ಹಲವು ಜನ ಹೋರಾಟದ ಸಂದರ್ಭದಲ್ಲಿ ಕ್ಯಾನ್ಸರಿಂದ ತೀರ್ಕೊಂಡ್ರು ಆ ಸಂದರ್ಭದಲ್ಲೂ ಧೃತಿಗೆಡದೆ ಹೋರಾಟದಲ್ಲಿ ಭಾಗವಹಿಸಿದ್ರು ಅಂತ ನಾನು ಚುಕ್ಕಿಯವರು ಫೋನ್ ಮಾಡಿದಾಗಲೂ ಕೂಡ ಅದನ್ನೇ ಹೇಳಿದೆ ಅಮ್ಮ ಇದು ರಾಷ್ಟ್ರೀಯ ನಾಯಕರ ವಿರುದ್ಧದ ಹೋರಾಟ ಅಲ್ಲ ಈ ಕಳ್ಳ ರಾಷ್ಟ್ರೀಯ ನಾಯಕರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ನಿಮಗೂ ಮಸಿ ಬಳಿಯುವ ಕೆಲಸ ಮಾಡಿದ್ರಲ್ಲ ಈ ಕಳ್ಳನ ವಿರುದ್ಧದ ಹೋರಾಟ ಇದನ್ನು ನೇರವಾಗಿ ನಾನು ಸ್ಪಷ್ಟಗೊಳಿಸಿದ್ದೇನೆ ಆದರೆ ನಾನು ನಿಮ್ಮನ್ನು ಕೇಳಬೇಕಾಗಿರೋದು ಇಷ್ಟೆಲ್ಲ ಆದರೂ ಕೂಡ ಈ ಕಳ್ಳ ನಾಯಕ ಮಿಸ್ಟರ್ ಕೋಡಿಹಳ್ಳಿ ಚಂದ್ರಶೇಖರ್ ಕೋಚಮ್ ಯಾಕೆ ಏನೂ ಆಗಿಲ್ಲ ಅನ್ನುವಂತೆ ವರ್ತಿಸೋದು ಅದು ಭಂಡತನ ಅಥವಾ ಭಂಡ ಧೈರ್ಯನಾ ಅಥವಾ ನನ್ನನ್ನು ಯಾರೂ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವ ನನಗೆ ನೇರ ಉತ್ತರ ಬೇಕು ನನಗೆ ಯಾಕೆಂದ್ರೆ ಇಲ್ಲಿ ಕರ್ನಾಟಕಕ್ಕೆ ಮಹಾಪಂಚಾಯತ್ಗಾಗ್ಲಿ ಯಾವುದೇ ಸಭೆಗಾಗ್ಲಿ ಬರ್ಲಿಕ್ಕೆ ಮುಖ್ಯ ಕಾರಣಕರ್ತರು ಕರ್ನಾಟಕದಲ್ಲಿ ಚುಕ್ಕಿ ನಂಜನ ಸ್ವಾಮಿ ಹೌದು ಯಾಕೆಂದ್ರೆ ಅವರ ತಂದೆಯವರ ಅಂತಾರಾಷ್ಟ್ರೀಯ ಮಟ್ಟದ ಹೋರಾಟ ಮತ್ತು ಸಂಬಂಧಗಳು ಆ ಸಂಬಂಧಗಳ ಹಿನ್ನೆಲೆಯಲ್ಲಿ ಅವರು ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ನಾಯಕರ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರು ಕರೆಸಿದ್ರು ಆ ಹಿನ್ನೆಲೆಯಲ್ಲಿ ಅವರು ಅವರ ಆಪಾದನೆಗಳನ್ನ ಮುಕ್ತ ಮಾಡ್ಲಿಕ್ಕೋಸ್ಕರ ಬೆಂಗಳೂರು ಗಾಂಧಿ ಭವನಕ್ಕೂ ಕರೆಸಿದ್ರು ಆದ್ರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಒಂದು ಕಪ್ ಚುಕ್ಕೆ ಆಗಿದೆ ನಮ್ಮೆಲ್ಲರಿಗೂ ನೋವಾಗಿದೆ ಅದ್ರ ಬಗ್ಗೆ ತಮ್ಮ ಮೂಲಕ ಮತ್ತೆ ನಾನು ಒತ್ತಾಯ ಮಾಡ್ತೇನೆ ಇಡೀ ರಾಜ್ಯಾದ್ಯಂತ ಚಳವಳಿ ಆಗಿದ್ದಾವೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ನಾವು ನಿನ್ನೆ ಕೊಟ್ಟಿದ್ದೀವಿ ಸರ್ಕಾರ ಸ್ಪಷ್ಟವಾಗಿ ಸರಿಯಾದಂಥ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು ಅದು ನ್ಯಾಯ ಹೊರ ಬರಬೇಕು ಅಂತಕ್ಕಂಥದನ್ನು ಯಾರಿಗೆ ಕೈವಾಡ ಇದೆ ಯಾರು ಹಿನ್ನೆಲೆ ಇದೆ ಅಂತಕ್ಕಂಥದ್ದು ಬರಬೇಕು ಅಂತಕ್ಕಂಥದನ್ನು ಹೇಳಿಬಿಟ್ಟು ನೆಕ್ಸ್ಟ್ ಬರ್ತೀನಿ ತಾವು ಹೇಳಿದಕ್ಕೆ ಪ್ಲೀಸ್ ಹೇಳಿ ಹೇಳ್ತೀನಿ ಹೇಳಿ ಇವತ್ತು ಈ ವಿಡಿಯೋ ಬಗ್ಗೆ ನಾವು ಚಿಂಗ್ ಆಪರೇಷನ್ ಬಗ್ಗೆ ಮೂರು ದಿನ ಕಾಯಿದ್ವಿ ಓಕೆ ಯಾಕೆ ಅಂತಂದರೆ ಅವ್ರು ಏನಾದರೂ ಸ್ಪಷ್ಟೀಕರಣ ಕೊಡ್ತಾರನೋ ಅಂತಕ್ಕಂಥದನ್ನು ಕಾಯ್ಬೇಕಾಗಿತ್ತು ನಾನು ಸಡನ್ನಾಗೆ ಶನಿವಾರ ದಿವಸ ಬುಧವಾರ ನಿಮ್ಮ ಟಿ ವಿ ಶುರು ಆಯಿತು ಗುರುವಾರ ಶುಕ್ರವಾರ ಬಿಟ್ಟು ಶನಿವಾರ ಅವರು ಏನು ಮಾಡಿದರು ಪ್ರೆಸ್ ಮೀಟ್ ಮಾಡಿದರು ಹೌದು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಮಾಡಿದರು ಆ ಪ್ರೆಸ್ ಮೀಟ್ನಲ್ಲಿ ನಾನೇನಾರು ಆಗಿದ್ದರೆ ನಾನು ಸ್ವಚ್ಛ ಇದ್ದರೆ ಇದು ನನ್ನದಲ್ಲ ಇದು ಓಕೆ ವಿಡಿಯೋ ಓಕೆ ನನಗೂ ಇದಕ್ಕೂ ಸಂಬಂಧ ಅಲ್ಲ ಓಕೆ ಇದು ಕೃತಕವಾಗಿ ಅವರು ಮಾಡಿರ್ತಕ್ಕಂಥದ್ದು ಇವತ್ತು ಎಲೆಕ್ಟ್ರಾನಿಕ್ ತಂತ್ರಜ್ಞಾನದಲ್ಲಿ ಏನು ಬೇಕಾದ್ರೂ ಮಾಡಬಹುದು ಅದನ್ನು ಅವರು ನಾನು ಸ್ವಚ್ಛ ಇದ್ದೇನೆ ಅಂತಕ್ಕಂಥದನ್ನ ಮೊದಲನೇ ಸ್ಪಷ್ಟಪಡಬೇಕಾಗಿತ್ತು ಎರಡನೇದು ಅದಕ್ಕಿಂತ ಮೊದಲು ಏನು ಮಾಡಬೇಕಾಗಿತ್ತು ರೈತರಿಗೆ ಗೌರವ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲು ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಮೂರನೇದು ನಾನು ಸತ್ಯಶೋಧನಾ ಸಮಿತಿ ರಚನೆ ಮಾಡ್ತೇನೆ ಸತ್ಯಶೋಧನಾ ಸಮಿತಿ ನಮ್ಮ ಸಂಘಟನೆ ಒಳಗಡೆ ಒಂದು ಸತ್ಯಶೋಧನಾ ಸಮಿತಿ ರಚನೆ ಮಾಡ್ತೇನೆ ಅದು ಯಾವುದೇ ಸಂಘಟನೆಯ ನಡೆಸ್ತಕ್ಕಂಥ ಪ್ರಕ್ರಿಯೆ ಅದು ಮಾಡ್ತೇನೆ ಅದು ಹಿರಿಯರ ಇದರಲ್ಲಿ ಮಾಡ್ತೇನೆ ನಾವು ಮಾಡಿದೀವಿ ಇಡೀ ರೈತಾಪಿ ವರ್ಗಕ್ಕೆ ಇವರ ಹೊಲಸುತನಗಳ ಮೂಲಕ ಮಾಡಿದ ಅಪಮಾನ ಅವಮಾನ ಅನ್ಯಾಯ ಅನಾಚಾರ ನೀವಂದ್ರಿ ಯಾವಾಗಲೇ ಮಾತನಾಡ್ತಾ ಮೊದಲಿಗೆ ಹಳ್ಳಿಗಳಲ್ಲಿ ಹಸಿರು ಶಾಲನ್ನು ಹಾಕೊಳ್ತಾ ಹೋಗ್ತಿದ್ರೆ ನಮ್ಮನ್ನ ವಕ್ರ ದೃಷ್ಟಿಯಿಂದ ನೋಡೋರು ಜಾಸ್ತಿ ಆಗಿದ್ದಾರೆ ಅಂತ ಈ ಅಪಮಾನಕ್ಕೆ ಮೂಲ ಕಾರಣ ಈ ಮನುಷ್ಯ ನಿಮ್ಮಲ್ಲಿ ಮತ್ತು ರಾಜ್ಯದ ರಾಷ್ಟ್ರದ ನಾಯಕರಲ್ಲಿ ಮತ್ತು ರೈತರಲ್ಲಿ ಒಂದು ಸಾರಿ ಕೇಳಿದ್ರ ಕ್ಷಮಾಪಣೆ ಕ್ಷಮೆ ಕೇಳಿದ್ರ ಕ್ಷಮಾಪಣೆ ಕೇಳಬಹುದಾಗಿತ್ತು ಬಿಡಿ ರಾಜೀನಾಮೆ ಬಿಡಿ ಆಮೇಲೆ ಮಾತಾಡ್ಕೊಳ್ಳೋಣ ನಾನೇ ವಿಡಿಯೋದಲ್ಲಿ ಇದ್ದೀನಿ ಅಂತ ಹೇಳಿದಾಗ ನಿಮ್ ಸಹಾಸ ಮಾಡಿ ಕೆಟ್ಟೆ ಅಂತ ಹಿಂಗ್ ನಮಸ್ಕಾರ ಮಾಡಿದಾಗಿದ್ದೀನಿ ನಮ್ಮ ಮುಂದೆ ಬರ್ತೀನಿ ಈ ಹೇಳ್ಬೇಕಾರೆ ಅದನ್ನ ನಾನು ಅಲ್ಲ ಅಂತ ಸ್ಪಷ್ಟ ಮಾಡಲಿಲ್ಲ ಧೈರ್ಯ ಇದ್ರೆ ಇಷ್ಟೊಂದು ಕಳ್ಳ ಕೋಚಮ್ ಕಳ್ಳ ಕೋಡಿ ಹೇಳಿ ಕಳ್ಳ 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 ಅಂತ ಅಂತ ಹೇಳ್ಬೇಕಾರೆ ನಾನು ನಾಲ್ಕನೇದು ಹೇಳ್ತಾ ಇದ್ದೆ ಆ ಸಂಬಂಧಪಟ್ಟಂತ ಟಿ ವಿ ಮೇಲೆ ಮಾನಹಾನಿ ಪ್ರಕರಣ ದಾಖಲು ಮಾಡಿಸ್ತೀನಿ ಅಂತ ಹೇಳ್ತಿದ್ದೆ ನಾನು ನಾನೇನಾರು ಆಗಿದ್ದರೆ ಅದ್ರ ಬಗ್ಗೆ ಚಕಾರ ಇಲ್ಲ ಈ ಕ್ಷಣಕ್ಕೂ ಅವರು ಮಾನಹಾನಿ ಪ್ರಕರಣ ದಾಖಲು ಮಾಡಲಿ ಇಟ್ಸ್ ಚಾಲೆಂಜ್ ಇದ್ರೆ ಅಲ್ಲಿದ್ರೆ ಮಾನಹಾನಿ ಪ್ರಕರಣ ದಾಖಲು ಮಾಡಬೇಕಾಗಿತ್ತು ಏಳು ಕೋಟಿ ಜನರ ಮುಂದೆ ಹೇಳ್ತಾ ಇದೀನಿ ಡಿಫಮೇಶನ್ ಕೇಸ್ ಫೈಲ್ ಮಾಡ್ಲಿ ಪವರ್ ಟಿವಿ ಮೇಲೆ ಇಟ್ಸ್ ಅ ಚಾಲೆಂಜ್ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಅದನ್ನ ಸತ್ಯಾಸತ ಹೊರಗೆ ಬಂದ್ಬಿಡ್ಲಿ ಮಾಡ್ತೀನಿ ಅಂತ ಹೇಳಲೇ ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಹೇಳಿಲ್ಲ ಹೇಳಿಲ್ಲ ಇವತ್ತು ಹೇಳಲ್ಲ ಇನ್ ಮುಂದೆ ಹೇಳಲ್ಲ ಹೌದು ಯಾಕೆ ಅಂದ್ರೆ ಅದು ಸಂಪೂರ್ಣ ವಿಡಿಯೋದಲ್ಲಿ ಇರ್ತಕ್ಕಂಥವ್ರು ಅವರೇ ಕನ್ಫರ್ಮ್ ಮಾಡಿದ್ದಾರೆ ಮಾನಹಾನಿ ಪ್ರಕರಣ ದಾಖಲು ಸಾಮಾನ್ಯವಾಗಿ ಯಾರು ಮಾಡ್ತಾರೆ ಹೇಳಿ ಮಾನ ಇದ್ದವ್ರು ಮಾಡ್ತಾರೆ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಹೇಳಿ ಹಿರಿಯರೇ ನಾನು ನಿನ್ನೆ ಪ್ರೆಸ್ ಮೀಟ್ ಮಾಡ್ತಾ ಹೇಳಿದೆ ನನ್ನಂತನಾಗಿದ್ರೆ ಆತ್ಮಹತ್ಯೆ ಮಾಡ್ಕೊತಿದ್ನೋ ಏನೋ ಅಂತ ಇಂಥ ಪ್ರಕರಣ ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಬೇಡ ಇನ್ನೂ ಜೀವನ ಚೆನ್ನಾಗಿರ್ಲಿ ನಾವು ಅದನ್ನು ಬಯಸಲ್ಲ ಇಲ್ಲ ಈಗಲೂ ಕೂಡ ಬಂಡತನದಿಂದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಕ್ಕೆ ಇನ್ನೂ ಪ್ರಯತ್ನ ಮಾಡ್ತಾ ಇದಾರಲ್ಲ ಇನ್ನೂ ಬಂಡ್ ತಂದಿದ್ದನಾ ಈ ರೈತರಿಗೆ ಅರ್ಥ ಆಗಿಲ್ಲ ಇನ್ನುವ ಯಾವ ಉದ್ದೇಶಕ್ಕೆ ಯಾಕೆ ಮುಂದುವರಿಬೇಕು ನೈತಿಕ ಜವಾಬ್ದಾರಿ ಇಲ್ವಾ ನೈತಿಕ ಹೊಣೆ ಇಲ್ವಾ ರೈತರ ಬಗ್ಗೆ ಉತ್ತರದಾಯಿತ್ವ ಇಲ್ವಾ ರೈತ ಸಂಘಟನೆ ಪಾವಿತ್ರತೆಯನ್ನು ಉಳಿಸಬೇಕಾಗಿಲ್ವಾ ರೈತರ ಮಾನಮರ್ಯಾದೆ ಉಳಿಸ್ಬೇಕಾಗಿಲ್ವಾ ಇವತ್ತೇನಾದ್ರು ರೈತರು ಮಾನ ಮರ್ಯಾದೆ ರೈತ ಸಂಘದ ಪಾವಿತ್ರತೆಯನ್ನು ಇವತ್ತು ಉಳಿಸ್ಬೇಕು ಅಂತಿದ್ರೆ ಇವತ್ತು ಕೂಡ ರಾಜೀನಾಮೆ ಕೊಡಬೇಕು ಎಲ್ಲಿ ಆರನೇ ತಾರೀಕು ಇನ್ನೊಂದು ಮೀಟಿಂಗ್ ಕರೆದಿದ್ದೀನಿ ನಾನು ನಾನೇ ಇದರ ಅಧ್ಯಕ್ಷ ಅವರೆಲ್ಲ ನನ್ನಿಂದ ಹೊರಗೆ ಹೋದವರು ಅಂತಿದ್ದಾರೆ ಈಗ ಕೋಚಮ್ ಈಗ ನಾವು ಎಲ್ಲ ಅವತ್ತು ಕೂತಿದ್ದೀವಲ್ಲ ನಿನ್ನೆ ಸ್ಪಷ್ಟ ಮಾಡಲಿ ಆ ಹೆಸರುಗಳನ್ನೆಲ್ಲ ಇಪ್ಪತ್ತೈದನೇ ತಾರೀಕಿನ ತನಕನೂ ಕೂಡ ನಾವೆಲ್ಲ ಜೊತೆಗಿದ್ದೋರೋ ಅಲ್ವ ಅಂತಕ್ಕಂಥದನ್ನು ಸ್ಪಷ್ಟ ಮಾಡ್ತೀವಿ ಬಸವರಾಜಪ್ಪ ಸರ್ ನನಗೆ ನಿಮ್ಮ ಮೇಲಿನ ಅಪಾರ ಗೌರವದ ಜೊತೆಗೆ ಅಪಾರ ಪ್ರೀತಿಯ ಜೊತೆಗೆ ನನಗೆ ಭಾಳ ಸಾತ್ವಿಕವಾದಂಥ ನಾನು ಹೇಳ್ತೀನಿ ಮತ್ತೆ ಸಾತ್ವಿಕವಾದಂಥ ಒಂದು ಆಕ್ಷೇಪ ಇದೆ ನನಗೆ ನಿಮ್ಮೆಲ್ಲರ ಬಗ್ಗೆ ಏನು ಅಂತ ಕೇಳಿ ಹೇಳ್ತೀನಿ ಈ ಮನುಷ್ಯ ಕಳ್ಳ ಕೂಳ ಅಥಮ ಭ್ರಷ್ಟಾಚಾರಿ ಈ ಮನುಷ್ಯ ರೈತರ ಹೆಸರಿನಲ್ಲಿ ಅನ್ಯಾಯ ಮಾಡ್ತಿರುವ ಮನುಷ್ಯ ಅನ್ನೋದು ದಶಕಗಳ ಹಿಂದೆಯೇ ಭಾಳ ಜನ ಗೊತ್ತಿತ್ತು ಹೌದು ಅಲ್ವಾ ಹಿರಿಯರೇ ಗೊತ್ತಿತ್ತು ಇಲ್ಲ ಒಂದು ನಾಲ್ಕೈದು ವರ್ಷದಿಂದ ಗೊತ್ತಿತ್ತು ಐವತ್ತು ರೂಪಾಯಿ ಒಂಬತ್ತೂವರೆ ಲಕ್ಷ ರೈತರಿಂದ ಸಾಲ ಮನ್ನಾ ಮಾಡಿಸ್ತೀನಿ ಅಂತ ಅಪ್ಲಿಕೇಶನ್ಗೆ ತಗೊಂಡಿದ್ರ ಬಗ್ಗೆ ಗೊತ್ತಿತ್ತು ಸಿದ್ದುವೀರಪ್ಪನವರು ಕಳೆದ ಎಂಟು ತಿಂಗಳ ಹಿಂದೆ ಹದಿನೆಂಟು ಪ್ರಶ್ನೆಗಳನ್ನು ಕೇಳಿ ಮನುಷ್ಯನಿಗೆ ಪತ್ರ ಬರೆದಿದ್ರು ಹೌದಾ ಆಮೇಲೆ ನೀರಾ ಅದರಲ್ಲಿ ಇವರು ಮಾಡಿರುವ ಅನ್ಯಾಯ ಮತ್ತು ಅಂಗಮಾರಿ ಬೆಳೆ ಅಂಗಮಾರಿ ರೋಗ ಆಲೂಗಡ್ಡೆ ಆ ಸಂದರ್ಭದಲ್ಲಿ ರೈತರಿಗೆ ಇವರಿಂದ ಆದಂಥ ಅನ್ಯಾಯ ಪಹಣಿಲಿ ಗೇಣಿಲಿ ಜಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ ಇವರಿಂದ ಆಗಿರುವ ಅನ್ಯಾಯ ಇದೆಲ್ಲ ಹಲವು ವರ್ಷಗಳಿಂದ ಗೊತ್ತಿತ್ತು ನನ್ನ ಸಾತ್ವಿಕ ಆಕ್ಷೇಪ ಏನು ಅಂದ್ರೆ ಯಾಕೆ ಇವ್ರ ವಿರುದ್ಧ ಆಗೋ ಒಂದು ಕ್ರಮ ಆಗಲಿಲ್ಲ ಯಾಕೆ ಒಂದು ಅವರು ಧ್ವನಿಯನ್ನು ಪತ್ರ ಹಾಕಿದ್ರು ಹೌದು ಪತ್ರ ಹಾಕಿ ನಾನು ಪತ್ರಿಕೆ ಹೋಗ್ತೀನಿ ಅಂದ್ರೆ ಮನುಷ್ಯ ಉತ್ತರ ಕೊಡಲಿಲ್ಲ ಅದಕ್ಕೆ ಉತ್ತರ ಕೊಡಲಿಲ್ಲ ಹೌದು ನಾನು ಪತ್ರಿಕೆ ಹೋಗ್ತೀನಿ ಅಂದ್ರು ಸಿದ್ದೀರಪ್ಪನವರು ನಾನೇನು ಮಾಡಿದೆ ನನ್ನ ದೃಷ್ಟಿ ಏನಪ್ಪ ಅಂದರೆ ರೈತ ಸಂಘ ಒಡೆದು ಒಡ್ದು ಒಡೆದು ಚೂರು ಚೂರು ಆಗಬಾರ್ದು ಇದು ಏನಾದ್ರು ತಪ್ಪುಗಳಿದ್ರೆ ಒಳಗಡೆ ಸರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರಾಜ್ಯ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ನಾನು ತುಮಕೂರಲ್ಲಿ ಕರೆದೆ ಸಿದ್ಯೂರಪ್ಪನವ್ರ ಪತ್ರಿಕೆ ಸಿದ್ಧ ಸಿದ್ಯೂರಪ್ಪನವ್ರ ಪತ್ರಿಕೆ ಆ ಸಭೆಯಲ್ಲಿ ಕರೆದ್ರೆ ಎಲ್ಲದಕ್ಕೂ ಉಡಾಪೆ ಉತ್ತರ ನೀಡಿದರು ಅರ್ಜಿ ಲೆಕ್ಕ ಕೊಟ್ಟಿಲ್ಲ ಸಮಾವೇಶದ ಲೆಕ್ಕ ಕೊಟ್ಟಿಲ್ಲ ಯಾವುದೇ ಲೆಕ್ಕ ಕೇಳಕ್ ಹೋದ್ರು ಕೂಡ ಯಾರು ಹಣ ಕೊಟ್ಟಿದ್ದೀರಿ ನೀವು ದುಡ್ಡು ಕೊಟ್ಟಿದ್ದೀರಾ ನೀವು ನಿಮಗೇನು ಕೇಳಕ್ ಹಕ್ಕಿದೆ ಅನ್ನೋ ಅಂತ ಉಡಾಪೆ ಮಾತೆ ಹೇಳಿದರೆ ವಿನಃ ಮತ್ತೆ ಆಮೇಲೆ ನಾನೇ ಸಮಾಧಾನ ಮಾಡಿಬಿಟ್ಟು ಯಾಕೆ ಅಂದರೆ ಅಲ್ಲಿ ನಾನೇ ಹಿರಿಯ ಸಭೆಯಲ್ಲಿ ಇದ್ದವರು ಬಹುಶಃ ನನ್ನ ಮಾತು ಕೇಳ್ಬೋದು ಅಂತ ಹೇಳಿ ಸಿದ್ದೂರಪ್ಪನವ್ರು ಸಮಾಧಾನ ಮಾಡಿ ನೀವು ಏನಾರು ಆಗಲಿ ಇವೆಲ್ಲ ಲೆಕ್ಕಪತ್ರಗಳನ್ನು ಕೂಡ ನೀವು ಕೊಡಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿದೆ ಅವರು ಸುಮ್ಮನ ಆದರು ಆದರೆ ಕಳೆಯ ರೂಪದಲ್ಲಿ ಹುಳದ ರೂಪದಲ್ಲಿ ನಮ್ಮ ನಡುವೆ ಇದ್ದು ಮನುಷ್ಯತ್ವಕ್ಕೆ ರೈತಾಪಿ ಕುಲಕ್ಕೆ ಒಂದು ಪೀಡೆ ರೋಗದಂತೆ ಇದ್ದಂಥ ಮನುಷ್ಯನನ್ನ ಕಿತ್ತಕ್ಕಾಗ್ಲಿಲ್ಲ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ಇದೇ ಎಲ್ಲ ಹಿರಿಯರ್ನೆಲ್ಲ ದೂರ ಮಾಡೋದು ಸಲ ರಾಜ ಸಮಿತಿ ಒಳಗಡೆ ಉಪಾಧ್ಯಕ್ಷರನ್ನ ಹಿರಿಯರ್ನೆಲ್ಲ ಉಪಾಧ್ಯಕ್ಷರನ್ನೆಲ್ಲ ತೆಗೆದುಬಿಟ್ರು ಬಿಟ್ರು ತೆಗೆದಾಗ ರೀ ಎಲ್ಲರೂ ಉಪಾಧ್ಯಕ್ಷನ ತೆಗೆದು ಯಾರ ಹೊಸ ಹುಡುಗರನ್ನು ಮುಖನೇ ಪರಿಚಯ ಇಲ್ಲದವ್ರನ್ನ ಪದಾಧಿಕಾರ ಮಾಡಿ ಕೇಳ್ತೀರಿ ಅಂತ ಇವೆಲ್ಲ ಮುಂದಾಲೋಚನೆ ನಮ್ಗೆ ಗೊತ್ತಾಗ್ಲಿಲ್ಲ ಯಾಕೆ ರೀ ನಾನು ಬೇಡ ಕಣ್ರಿ ಬಿಡ್ರಿ ಅಂದಾಗ ಹಂಗಾರೆ ಅವ್ರನ್ನ ಸೇರ್ಸ್ಬೇಕಂದ್ರೆ ಮತ್ತೆ ಅವ್ರನ್ನೆಲ್ಲ ಸೇರಿಸಿದ್ವಿ ಮೊದಲಿಂದ ಇದ್ದವ್ರನ್ನ ಯಾವ ಹಂತಕ್ಕೆ ಬಂದಿತ್ತು ಅಂತ ಅಂದರೆ ಒಂದೇ ಉದಾಹರಣೆ ನಿಮಗೆ ಕೊಡಬೇಕು ಅಂತ ಅಂದರೆ ಒಬ್ಬ ರೌಡಿ ಇರ್ತಾನೆ ಆ ರೌಡಿ ಎದುರಿಸೋ ಶಕ್ತಿ ಯಾರಿಗೂ ಇರಲ್ಲ ಆ ರೌಡಿನ ಯಾರು ಒಬ್ಬ ಬಲವಾದಂಥ ವ್ಯಕ್ತಿ ಬಂದು ಅವನು ಮುಟ್ಕಂಡಾಗಲೇ ಎಲ್ಲರೂ ಬರೋದು ಈಗ ಅವರು ಎದುರಿಸಿದ್ದು ನಿಮ್ಮ ಪವರ್ ಟಿ ವಿ ಯಾವುದು ಫಸ್ಟ್ ನೀವು ಕೋಡಿಹಳ್ಳಿ ರೌಡಿ ಅಂತೀರಿ ನೀವು ಇನ್ ನಥಿಂಗ್ ಬಟ್ ರೌಡಿ ಮತ್ತಿನ್ನೇನು ಬೇರೆ ಪದ ಬಳಕೆ ಮಾಡೋಕ್ಕಾಗಲ್ಲ ನನಗೆ ಯಾಕೆಂದ್ರೆ ನಾನೇ ಅಸಹಾಯಕ ಆಗಿದ್ದೆ ನಾನೇ ಅಸಹಾಯಕನಾಗಿ ಮೂಕನಾಗಿ ಒಂದು ವರ್ಷ ಎರಡು ವರ್ಷ ಮೂಕನಾಗಿ ಮೂಕ ವೇದನೆ ಅನುಭವಿಸಿದ್ದೀನಿ ನಾನು ಕೂಡ ಕೇಜ್ರಿವಾಲ್ ಬರ್ತೀವಿ ಅಂತಾರೆ ಕೇಜ್ರಿವಾಲ್ ಕರ್ಕೊಂಬರೋದು ಅವತ್ತಿನ ಸಭೆ ಬರೋ ತನಕ ನನ್ನ ಗಮನಕ್ಕೆ ಬರಲ್ಲ ಓಕೆ ನಮ್ಮ ಪದಾಧಿಕಾರಿಗಳ ಗಮನಕ್ಕೆ ಬರಲ್ಲ ಕೇಜ್ರಿವಾಲ್ ಬಂದ ಮೇಲೆ ನನಗೆ ಫೋನ್ ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ಸಾರ್ ನಾವು ರೈತ ಸಂಘ ಅಂತ ಹೇಳಿ ಮೂರು ಕಾಯ್ದೆ ವಾಪಾಸ್ ತಗೊಳಕ್ಕೆ ಅಂತ ನಾವು ರೈತರು ಕರ್ಕೊಂಬಂದಿದೀವಿ ರೈತರು ಇವತ್ತು ಏ ನೀವು ರಾಜಕೀಯಕ್ಕೆ ಕೇಜ್ರಿವಾಲ್ ಫಂಕ್ಷನ್ಗೆ ಕರ್ಕಂಬಂದಿರ ಅಂತ ನಮಗೆಲ್ಲ ಬೈತಾ ಇದಾರೆ ರೇ ನನಗೆ ಗೊತ್ತಿಲ್ಲ ಕಣೆ ಕೇಜ್ರಿವಾಲ್ ಬರೋದು ಅಂತ ನಾನು ಹೇಳ್ತೀನಿ ಅವ್ರಿಗೆಲ್ಲನ ಅಂದ್ರೆ ಆ ರೀತಿಯೇ ಇವರು ಸಂಪೂರ್ಣ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಮಾಡಿದ್ದು ನೆಲಗ್ ಬೀಳ ತನಕ ನೆಲಕ್ಕೆ ಬಿದ್ದಾದ ಮೇಲೆ ಎಲ್ಲರೂ ಬಡಿಗೆ ಹಿಡ್ಕೊಂಬಂದ್ರು ಅಂದ್ರಲ್ಲೂ ಎಲ್ಲರೂ ಬಡಿಗೆ ಹಿಡ್ಕೊಂಬಂದಾರೆ ಸೊಕ್ ಇಳಿದಿದೆ ತಂಗಲ್ ಇದೆ ಯಾವುದು ಸೊಕ್ಕ ಇಳಿದಿದೆ ಈಗ ಮರ್ಯಾದೆ ಉಳಿಸ್ಕೊಳ್ಬೇಕು ಯಾಕಂದ್ರೆ ಇನ್ನೂ ಅಧಿಕಾರಿ ಕೇಳಬೇಕು ಇವತ್ತು ಕೂಡ ಮರ್ಯಾದೆ ಉಳಿಸ್ಕೊಳ್ಬೇಕಾದ್ರೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತು ಮರ್ಯಾದೆ ಉಳಿತೀನಿ ಸನ್ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ನೈತಿಕತೆ ಇಲ್ಲಿದೆಯಾ ಇದೆಯಾ ಇಲ್ಲಿ ನೈತಿಕತೆ ಇದ್ರೆ ನಾ ಮೊದ್ಲನೆ ಹೇಳಿದ್ನಲ್ಲ ಅವ್ರಿಗೆ ಧೈರ್ಯ ಎದೆಯಲ್ಲಿ ಈಗಲೂ ಇದೆಯಾ ಏನು ಇಲ್ಲ ಅವ್ರಿಗೆ ಹೃದಯದಲ್ಲಿ ಈಗಲೂ ನಾನು ಪ್ರಾಮಾಣಿಕ ಅನ್ನುವ ಪೋಸ್ ಕೊಡುವ ತಾಕತ್ ಇದೆಯಾ ಅವ್ರಿಗೆ ಇಷ್ಟಾತಿ ಮಾನಹಾನಿ ಪ್ರಕರಣ ನಾಲ್ಗೆಯಿಂದ ಬಿಡಿ ಇಲ್ಲಿದ್ಯಾ ಇದ್ದಿದ್ರೆ ಇಷ್ಟەتی ಮಾನಹಾನಿ ಪ್ರಕರಣ ದಾಖಲ ಮಾಡಬೇಕಿತ್ತು ಯಾವುದಾದ್ರೂ ಯಾವುದಾದ್ರೂ ಒಂದು ಚಾನಲ್ ಯಾವುದಾದ್ರೂ ಒಂದು ಪ್ರಾದೇಶಿಕ ಚಾನೆಲ್ ಈ ತರ ಓಪನ್ ಚಾಲೆಂಜ್ ಕೊಟ್ಟು ಡಿಫಾರ್ಮೇಷನ್ ಕೇಸ್ ಹಾಕಿ ಅನ್ನೋದನ್ನ ಕೇಳಿದೀರ ನೀವು ಇತಿಹಾಸದಲ್ಲಿ ಇಲ್ಲ ಅಂದ್ರೆ ಹೇಳ್ತಿದ್ದೀನಿ ಕೇಳಿ ಹಾಕಕ್ಕೆ ಕೇಳಿ ಇಲ್ಲ ಅಂದ್ರೆ ಒಪ್ಕೊಂಡ್ಲಿ ಹೌದು ನಾನು ಎಲ್ಲ ಮಾತಾಡರೋದು ಹೌದು ಅಂತ ಹೇಳಿ ಒಪ್ಕೊಂಡು ರೈತರ ಕ್ಷಮೆ ಕೇಳಿಬಿಟ್ಟು ಟವಲ್ ತೆಗೆದಿಟ್ಟು ಏನೋ ಒಂದು ಡೆವಲಪರ್ಸ್ ಕಂಪ್ನಿ ಮಾಡ್ಕೊಂಡಾರಲ್ಲ ಸಿ ಎಂ ಎನ್ ಸಿ ಎಂ ಎನ್ ಡೆವಲಪರ್ಸ್ ಕಂಪ್ನಿ ಅದು ಪ್ರಶ್ನೆ ಕೇಳಿದ್ರೆ ಕೇಳಿದ ಉತ್ತರ ಕೊಡಲಿಲ್ಲ ಪತ್ರಿಕೆಯರು ಸಿ ಎನ್ ಎಂ ಡೆವಲಪರ್ಸ್ ಕಂಪ್ನಿ ನಿಮ್ಮದ ಅಂತ ಕೇಳಿದ್ರೆ ಉತ್ತರ ಕೊಡಲಿಲ್ಲ ಹೌದು ಪ್ರಜಾಪ್ರಭುತ್ವದಲ್ಲಿ ಏನು ಮಾಡಕ್ಕಾರೋ ಅವಕಾಶ ಇದೆ ದುಡಿಮೆ ಮಾಡಬಾರ್ದು ಅಂತ ಏನು ಹೇಳಲ್ಲ ಕಾನೂನು ಬದ್ಧವಾಗಿ ಎಷ್ಟು ಬೇಕಾದ್ರೂ ದುಡಿಮೆ ಮಾಡ್ಬೋದು ಅವರು ಡೆವಲಪರ್ಸ್ ಕಂಪ್ನಿಯಿಂದ ದುಡಿಮೆ ಮಾಡಲಿ ಅವ್ರಿಗೆ ದುಡ್ಡಿನ ಬಗ್ಗೆನೇ ಆಸಕ್ತಿ ಇದ್ರೆ ಅವರು ಹಣದ ಬಗ್ಗೆ ಗಳಿಕೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ರೆ ರೈತರ ಬೇಡ ರೈತರ ಹೆಸರಿನಲ್ಲಿ ಟವಲ್ ಹಾಕೊಂಡು ಮಾಡಬೇಡ್ರಿ ಯಾಕೆ ರೈತರಿಗೆ ಮೋಸ ಮಾಡಿ ಅನ್ಯಾಯ ಮಾಡ್ತೀರಿ ಟವಲ್ ಇಟ್ಕೊಂಡು ಯಾಕೆ ಸರ್ಕಾರಕ್ಕೋ ಅಧಿಕಾರಿಗಳಿಗೂ ಬ್ಲಾಕ್ ಮೇಲ್ ಮಾಡಿ ನಿಮ್ ವ್ಯವಹಾರ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ ರೈತರಿಗೆ ಯಾಕೆ ದ್ರೋಹ ಮಾಡ್ತೀರಿ ನಂಜುಂಡ್ಸ್ವಾಮಿಯಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಗುಣಗಳನ್ನ ಏನು ಉಳ್ಕಂಡಿದವ ನಿಮ್ಮಲ್ಲಿ ಇವತ್ತು ನನ್ನ ಜೊತೆ ಸಾವಿರಾರು ಬಡಿಗೆ ನನ್ನ ಜೊತೆ ಬಂದಾವೆ ಗುಡ್ ಗುಡ್ ಸಾವಿರಾರು ಬಡಿಗೆ ಬಂದಿದ್ದಾವೆ ಶಕ್ತಿ ಬಂದಿದೆ ನಿಮಗೆ ಶಕ್ತಿ ಬಂದಿದೆ ಆ ಶಕ್ತಿ ತಂದು ಕೊಟ್ಟಿದ್ದು ಪವರ್ ಟಿವಿ ಆದ್ರಿಂದ ಧೈರ್ಯವಾಗಿ ಇವತ್ತು ಎದೆ ಕೊಟ್ಕೊಂಡು ನಿಂತ್ಕೊಂಡಿದ್ದೀನಿ ಇವತ್ತು ಧೈರ್ಯವಾಗಿ ಎದೆ ಕೊಟ್ಕೊಂಡು ನಿಂತ್ಕೊಂಡಿದೀನಿ ನಾನು ನಿನ್ನೆ ಅಧ್ಯಕ್ಷ ಅಂತ ಘೋಷಣೆ ಆಗ್ತಾ ಇದ್ದಂಕ್ಲೆ ಉಚ್ಚಾಟನೆ ಮಾಡ್ತಾ ಇದ್ದಂಕ್ಲೆ ನನ್ನ ಫೋನ್ ಕಾಲ್ ಡೀಟೇಲ್ಸ್ ನೋಡಿ ವಂಡರ್ಫುಲ್ ಹನ್ನೆರಡು ಒಂದು ಗಂಟೆಗೆ ನನಗೆ ವಂಡರ್ಫುಲ್ ಒಂದು ಗಂಟೆ ತನಕ ಮಲಗಾಕ್ಬಿಟ್ಟಿಲ್ಲ ಬಸವರಾಜಪ್ಪನವರೇ ಗ್ರೇಟ್ ರುದ್ರಪ್ಪನವರು ಸ್ವಾಮಿ ಸುಂದರೇಶ್ ಅವರು ಯುಗ ಮತ್ತೆ ಪುನಃ ಆರಂಭ ಆಗ ಶಕ್ಕೆ ಆರಂಭ ಆಗುತ್ತೆ ನಿಮ್ಮಿಂದನ ಆಗಬೇಕು ಶುರುವಾಗತ್ತೆ ನಿಮ್ಮಿಂದನ ನೀವು ಮಾಡಿ ಸಾಗರದೋಪಾರಿಯಲ್ಲಿ ನಾವು ಬರ್ತೀವಿ 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 ಅಂತ ಹೇಳಿ ಯಾರು ಬೇಸತ್ತು ಇವರು ಇವರ ಇದಕ್ಕೆ ಮನೆಗೆ ಎಲ್ಲ ಸೇರ್ಕೊಂಡಿದ್ರು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ವಂಡರ್ಫುಲ್ ಈಗಾಗ್ಲೇನೆ ನನಗೆ ಚುಕ್ಕಿ ನಂಜನ್ ಅವರು ಕೂಡ ಶುಭ ಹಾರೈಸಿದ್ದಾರೆ ಬಡಗಲ್ಪುರ್ ನಾಗೇಂದ್ರ ಅವರು ಕೂಡ ಶುಭ ಹಾರೈಸಿದ್ದಾರೆ ಗೊತ್ತಾಯ್ತಾ ಫೋನ್ ಮುಖಾಂತರ ಶುಭ ಹಾರೈಸಿದ್ದಾರೆ ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ ನಾವು ಏನೇ ಆದ್ರೂ ಕೂಡ ಜೋಡಿಸಿ ಕೆಲಸ ಮಾಡೋಣ ಅಂತ ಎರಡು ಜನಕ್ಕೆ ಹೇಳಿದ್ದೀನಿ ಇನ್ನು ಯಾರು ಫೋನ್ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಪ್ರತಿಷ್ಠೆ ಇಟ್ಕೊಬೇಡಿ ನಾನು ಯಾನಿಲ್ಲೇನು ಊಟ ಹೊಡ್ಕೊಂಡು ಕೂತಿಲ್ಲ ನನಗಿಂತ ಉತ್ತಮರು ಬಂದರೆ ನಾನು ಅವತ್ತೇ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋಕ್ಕೆ ತಯಾರಿದ್ದೀನಿ ಎಲ್ಲ ನಾನು ಎಲೆಮರೆ ಕಾಯಾಗೆ ಇಲ್ಲಿ ತನಕ ಕೆಲಸ ಮಾಡ್ಕೊಂಬಂದೀನಿ ಇನ್ನು ಮುಂದೂ ಕೂಡ ಎಲೆಮರೆ ಕಾಯಾಗೆ ನಾನು ಹಿಂದಿನಿಂದಲೇ ನಾನು ಕೆಲಸ ಮಾಡ್ತೀನಿ ನಾನು ಟಿ ವಿನೋ ಪತ್ರಿಕೆನೋ ಯಾವುದೋ ಪ್ರಚಾರ ನನಗೇನು ಬೇಕಾಗಿಲ್ಲ ನನಗೆ ಸಂಘಟನೆಯ ಪಾವಿತ್ರ್ಯತೆ ಮತ್ತು ಸಂಘಟನೆ ಗಟ್ಟಿಗೊಳ್ತಕ್ಕಂಥದ್ದು ಹಿಂದಿನ ಸಂಘಟನೆಯ ವೈಭವ ಮರುಕಳಿಸ್ತಕ್ಕಂಥದ್ದು ನಾನು ಅದು ಒಂದೇ ದೃಷ್ಟಿಕೋನ ಇಟ್ಕೊಂಡಿದ್ದೀನಿ ಕೆಲವರು ಅವ್ರು ಬಂದರೆ ಇವ್ರು ಬಂದರೆ ಅಂತಕ್ಕಂಥದ್ದು ಫೋನ್ ಮಾಡ್ದಾಗ ಹೇಳಿದರು ಏನು ಮಾತಾಡಲ್ಲ ನಾನು ಬರ್ತೇನೆ ಪ್ರತಿ ಜಿಲ್ಲೆ ಪ್ರತಿ ಜಿಲ್ಲೆ ಟೂರ್ ಮಾಡ್ತೀನಿ ಯಾರ್ಯಾರು ಮನೆಯಾಗ ಕೂತಿದ್ರೋ ಭೇಟಿ ಮಾಡ್ತೀನಿ ನಾನು ಯಾರ್ಯಾರು ಟವಲ್ ಹಾಕೊಂಡ್ರ ಇದ್ರಿ ಪ್ರತಿ ಜಿಲ್ಲೆಗೆ ಅವರೆಲ್ಲರನ್ನೂ ನಾನು ಮನೆಗೆ ನಾನೇ ಮನೆಗೆ ಬಂದು ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ನನಗೆ ಪ್ರತಿಷ್ಠೆ ಇಲ್ಲ ಅವೆಲ್ಲ ಬರ್ಬೇಕು ಅಂತ ಅವೆಲ್ಲ ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಾಮನ್ನಾಗೆ ನಾನು ಕೆಲವರು ಫೋನ್ ಮಾಡ್ತಾ ಇದ್ರು ಈ ಘಟನೆ ಬಂದ ತಕ್ಷಣ ಫೋನ್ ಮಾಡ್ತಾ ಇದ್ರು ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ನೀವು ಅಧ್ಯಕ್ಷರಾದ್ರೆ ನಾವು ಬರ್ತೀವಿ ನೀವು ಅಧ್ಯಕ್ಷರಾದ್ರೆ ನಾವು ಬರ್ತೀವಿ ನೀವು ಮಾತ್ರ ಅಧ್ಯಕ್ಷರಾದ್ರೆ ನಾವು ಬರ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ರು ನಾನು ಅಧ್ಯಕ್ಷ ಅಂತ ನಾನು ಘೋಷಣೆ ಮಾಡ್ಕೊಳ್ಳಲ್ಲ ನೀವೆಲ್ಲ ಬನ್ನಿ ನಿಮಗೆ ಆ ಅಭಿಮಾನ ಇದ್ದರೆ ನೀವು ಮಾಡುವಂತ್ರಿ ಅಂತ ಹೇಳಿದೆ ಅವರೆಲ್ಲರೂ ಬಂದರು ಒಕ್ಕರ್ಲಿಂದ ಸರ್ವಾನುಮತದಿಂದ ಅಧ್ಯಕ್ಷನ ಮಾಡಿದರು ಅಧ್ಯಕ್ಷನ ಮಾಡಿದ ತಕ್ಷಣ ನನಗೆ ಬಸವರಾಜಪ್ಪನವರಿಗೆ ಜೈ ಅಂತ ಘೋಷಣೆ ಹಾಕಿದರು ಗ್ರೇಟ್ ಜೈ ಅಂತ ಘೋಷಣೆ ಹಾಕಿದರು ತಕ್ಷಣ ಮಧ್ಯೆ ಎದ್ನಿತ್ತೆ ನಾನು ಗ್ರೇಟ್ ದಯವಿಟ್ಟು ನಂಜುಂಡ್ ಸ್ವಾಮಿಯರು ಸ್ವಾಮಿಗೆ ಜೈ ಅಂದ್ರೆ ಹುಷಾರ್ ಅಂತ ಹೇಳಿದ್ರು ಸುಂದರೇಶ್ಗೆ ಜೈ ಅಂದ್ರೆ ಹುಷಾರ್ ಅಂತ ಹೇಳಿದ್ರು ಹೇಳ್ತಾ ಇದ್ರು ಇವತ್ತೆಲ್ಲ ನಾವು ಅಧ್ಯಕ್ಷರಾದರೂ ನಮಿ ಜೈಕಾರ ಹಾಕೋ ಕರ್ಕೊಂಬರ್ತಾ ಇದೀವಿ ಅದಕ್ಕೆ ಬೇರೆಯವ್ರು ಬರ್ತಾ ಇಲ್ಲ ಯಾವತ್ತೂ ಇನ್ನು ಮುಂದೆ ನನಗೆ ಜೈಕಾರ ನಿಮ್ಮ ನಿಮ್ಮ ಇದ್ರಲ್ಲಿದೆ ನಿಮ್ಮ ಜೈವಾಗಬೇಕು ಸಂಘಟನೆಗೆ ರೈತರಿಗೆ ಜೈವಾಗಲಿ ರೈತ ಮಕ್ಕಳಿಗೆ ರೈತ ಮಹಿಳೆಯರಿಗೆ ದಲಿತರಿಗೆ ಕಾರ್ಮಿಕರಿಗೆ ಜೈವಾಗಲಿ ಅಂತ ಘೋಷಣೆ ಕೂಗಬೇಕೇ ವಿನಃ ನೀವು ಯಾವ ಕಾರಣಕ್ಕೂ ನನ್ನ ಘೋಷಣೆ ಕೂಗಬೂರದು ಕೂಗ ಕೂಡದು ಅಂತಕ್ಕಂಥ ನಿನ್ನೆನೆ ಹೇಳಿದೆ ನನ್ನ ಘೋಷಣೆ ಮೊದಲನೇ ಇದು ನಮ್ಮ ಮೂಲ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇನ್ನು ಮುಂದೆ ಸಂಘಟನೆ ವಂಡರ್ಫುಲ್ ಆಮೇಲೆ ಯಾವುದೇ ಬ್ಯಾನರ್ನಲ್ಲಿ ಅಧ್ಯಕ್ಷರ ಫೋಟೋ ಇರ್ಕೊಡೋದು ಯಾವುದೇ ಕರ್ಪತ್ರದಲ್ಲಿ ಅಧ್ಯಕ್ಷರ ಫೋಟೋ ಇರ್ಕೊಡುದು ತ್ರಿಮೂರ್ತಿಗಳು ಎಚ್ ಎಸ್ ರುದ್ರಪ್ಪನವರು ಎನ್ ಡಿ ಸುಂದರೇಶ್ ಎಂ ಡಿ ನಂಜುಂಡ್ಸ್ವಾಮಿಯವ್ರ ಫೋಟೋ ಮಾತ್ರ ಇರಬೇಕು ಇಲ್ಲಿ ಅಂತಕ್ಕಂಥ ಮೂಲ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಏನು ನಡ್ಕೊಂಡು ಬಂದಿದ್ದೀವಿ ಆ ವಿಚಾರದ ಮೇಲೇ ಇವತ್ತು ಕೂಡ ಸಂಘಟನೆ ನಾವು ಕಟ್ಟಬೇಕು ಪ್ರಾಮಾಣಿಕವಾದಂಥ ಸಂಘಟನೆ ಕಟ್ಟಬೇಕು ಎಲ್ಲರೂ ಕೂಡ ಅಸೃಟವಲ್ಲ ಕಂಡ್ರೆ ಎಲ್ಲರೂ ನಮ್ಮನ್ನ ಕಳ್ಳರು ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಆದ್ರೆ ಕೆಲವ್ರು ಇದೀವಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಬಹಳ ಜನ ಇದ್ದಾರೆ ಯಾರು ಮನೆ ಸೇರ್ಬೇಡ್ರಿ ಹೊರಗೆ ಬನ್ನಿ ನಮ್ ನಿಮ್ ನಿಮ್ಮ ವ್ಯಕ್ತಿತ್ವ ನಿಮ್ಗೆ ಬಾಜು ಸುತ್ತ ಇದ್ದರಿ ಗೊತ್ತಾಗುತ್ತೆ ಬರ್ರಿ ಅಂತ ನಾನು ಇನ್ನೇನು ಕರೆ ಕೊಟ್ಟಿದ್ದೀನಿ ನಮ್ಮ ಮೂಲಕ ಇವತ್ತು ಕರೆ ಕೊಡ್ತೀನಿ ಎಷ್ಟೇ ವಿಘಡಣೆ ಆಗಿರ್ತಕ್ಕಂಥ ರೈತ ಸಂಘದ ಎಲ್ಲ ಮುಖಂಡರು ಕೂಡ ನಾನು ಯಾವುದೇ ಪ್ರತಿಷ್ಠೆ ಅಲ್ಲದೆ ಮಾತಾಡಿಸ್ತೀನಿ ಎಲ್ಲರ ಮನೆ ಬಾಕ್ಲಿಗೂ ಹೋಗ್ತೀನಿ ಅವರು ಯಾವತ್ತಾರು ಯಾರಿಗಾರು ಅಧ್ಯಕ್ಷ ಸ್ಥಾನ ವಹಿಸ್ಕೊಡ್ಬೇಕು ಅಂದ್ರೆ ಅವತ್ತು ಅಧ್ಯಕ್ಷ ಸ್ಥಾನ ವಹಿಸ್ಕೊಡಕ್ಕೆ ತಯಾರಿದ್ದೀನಿ ಆದರೆ ಒಂದು ಒಕ್ಕೂಟದ ಅಡಿಯಲ್ಲಿ ಬರ್ಬೋದು ಅಂತಕ್ಕಂಥ ಭಾಳ ಇದೆ ಒಕ್ಕೂಟ ಅಂದ್ರೂ ಕೋಡಿಹಳ್ಳಿ ಚಂದ್ರಶೇಖರನ್ನ ಹೊರತುಪಡಿಸಿ ಒಬ್ಬ ವ್ಯಕ್ತಿಯ ಹೊರತುಪಡಿಸಿ ಇನ್ನು ಉಳಿಕೆ ಯಾರೇ ಇರಲಿ ಕರ್ನಾಟಕದಲ್ಲಿ ಎಷ್ಟೇ ಅಧ್ಯಕ್ಷರಿರಲಿ ಯಾ ಅವರೆಲ್ಲರನ್ನೂ ಕೂಡ ಮಾತಾಡಿಸ್ಬಿಟ್ಟು ತಗೊಂಡು ಮತ್ತೆ ಹಿಂದಿನ ವೈಭವವನ್ನು ಮರುಕಳಿಸಬೇಕು ಅಂತಕ್ಕಂಥ ಒಂದು ಭಾಳ ಆಸೆ ಇದೆ ನಾನು ಈಗಾಗಲೇ ಪ್ರವಾಸ ಕಾರ್ಯಕ್ರಮ ನಿನ್ನೆನೆ ನಿಗದಿಯಾಗಿ ಹೋಯಿತು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಐದು ದಿವಸ ನಾವು ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆ ಪ್ರವಾಸ ಮಾಡ್ತಾಯಿದ್ದೀವಿ ಹಳ್ಳಿ ಹಳ್ಳಿಲಿ ಯುವಕರನ್ನು ಹೊರ ತರ್ತೀವಿ ಈಗ ಶಿವಪ್ಪನವರು ಸಿದ್ಯೂರಪ್ಪನವರು ಆ ಕಡೆ ಆ ಆಯಾ ಭಾಗದ ಮುಖಂಡರು ಎಲ್ಲರನ್ನೂ ಜೊತೆಗಿಟ್ಕೊಂಡು ಸಂಘಟನೆಯ ಮತ್ತೆ ಹೊಸ ಕಟ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಈಗ ಏನಾಗಿದೆ ಅಂದರೆ ಯಾರು ಕಟ್ತೆ ಇವ ಇವ ಇನ್ನೂ ಆಶಾಭಾವನೆ ಇದೆ ಇವರೆಲ್ಲ ಎಲ್ಲಿ ಓಡಾಡ್ತಾರೆ ಇವರೆಲ್ಲ ಓಡಾಡೋಕ್ಕಾಗಲ್ಲ ಇವರೆಲ್ಲ ಸಂಘ ಕಟ್ಟಕ್ಕಾಗಲ್ಲ ಮನೆಯ ಕೂತ್ಕೊತಾರೆ ಇವರು ಮತ್ತು ನಾನೇ ಹೋಗೋನು ಅನ್ನೋ ಅಂತ ಒಂದು ಹುಚ್ಚುತನ ಇದೆ ಅವರಿಗೆ ಅದಕ್ಕೆ ಅವಕಾಶ ಕೊಡಲ್ಲ ನಾನು ಪ್ರಾಣ ಹೋದ್ರೂ ಚಿಂತಿಲ್ಲ ನಾನು ಹುತಾತ್ಮನಾಗ ಅಂತ ತೀರ್ಮಾನ ಮಾಡಿದ್ದೆ ಇವತ್ತು ಕೂಡ ಅದೇ ಕಂಡಿದ್ದೀನಿ ನೀವೊಂದು ಪ್ರಶ್ನೆ ಕೇಳ್ಬೋದು ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಬಗ್ಗೆ ಆಪಾದನೆ ಮಾಡಿದಾಗ ಜನರು ನಿಮಗೆ ಪ್ರಶ್ನೆ ಮಾಡಲ್ವಾ ಅಂತ ಕೇಳ್ಬೋದು ಬಹುಶಃ ಮುಂದೆ ಕೇಳ್ತಿದ್ರೂ ನಾನೇ ಉತ್ತರ ಕೊಡ್ತೀನಿ ಕರೆಕ್ಟ್ ನಿಮಗೆ ಪ್ರಶ್ನೆ ಕೇಳಲ್ವಾ ಅಂತ ಕರೆಕ್ಟ್ ನನಗೆ ಧೈರ್ಯವಾಗಿ ಹೇಳೋಕ್ಕೆ ಹಕ್ಕಿದೆ ಹಂಗೆ ನಡ್ಕೊಂಡಿದ್ದೀನಿ ಆಗಲೇ ಹೇಳಿದ್ನಲ್ಲ ಲಾಠಿ ಇಟ್ಟು ಬೂಟ್ ಬೇಡಿ ಜೈಲು ಹೊಡೆತ ಎಲ್ಲ ತಿಂದಿದ್ದೀನಿ ಅಷ್ಟೇ ಅಲ್ಲ ಮೂರು ಅಸೆಂಬ್ಲಿ ಚುನಾವಣೆ ನಿಂತಿದ್ದೀನಿ ಒಂದರಲ್ಲಿ ಸಾವಿರದ ನಾನ್ನೂರು ಓಟಲ್ ಸೋತಿದ್ದೀನಿ ಒಂದರಲ್ಲಿ ಮುನ್ನೂರ ಎಂಬತ್ತು ಹೋಟಲ್ಸ್ ಓತಿದ್ದೀನಿ ಇನ್ನೊಂದು ಎರಡೂವತ್ತು ಸಾವಿರ ಓಟಲ್ಸ್ ಓದ್ತಿದ್ರು ಬಿಗಡಣೆ ಆದ್ಮೇಲೆ ಎಲ್ಲ ರಾಜಕೀಯ ಪಕ್ಷರು ಯಡಿಯೂರಪ್ಪನವರು ನಮ್ಮ ಮನೆಗೆ ಬಂದಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಎರಡು ಗಂಟೆ ಕಾಲ ಕೂಸ್ಕೊಂಡಿದ್ರು ಮತ್ತಿತರೆ ಪಕ್ಷದವ್ರು ಕೂಡ ನನ್ನನ್ನು ಹೊತ್ಕೊಂಡೋಗಿ ಕೂತಿದ್ರು ನಾನು ಹೋಗಿದ್ರೆ ಇವತ್ತಿಗೆ ಎಮ್ ಎಲ್ ಎ ಮಂತ್ರಿನೋ ಏನೋ ಆಗ್ತಿದ್ದೆ ಎಲ್ಲರಿಗೂ ಗೊತ್ತು ಎಲ್ಲ ರಾಜಕೀಯ ಪಕ್ಷದವರಿಗೂ ಗೊತ್ತು ಮೊದಲಿಂದ ಸಂಘಟನೆಗಿದ್ದವರಿಗೂ ಗೊತ್ತು ಆದರೆ ನಮ್ಮ ಹಿರಿಯರು ಸ್ವಾಮಿ ಸುಂದರೇಶ್ ಅವರು ನಮಗೆ ಪ್ರಮಾಣ ಮಾಡಿಸಿದ್ರು ನಾನು ಯಾವುದೇ ರಾಜಕೀಯ ಪಕ್ಷದ ಆಸೆ ಅಮಿಷಗಳಿಗೆ ಬಲಿಯಾಗದೆ ನನ್ನ ಸಂಪೂರ್ಣ ನನ್ನ ಜೀವಿತಾವಧಿಯನ್ನು ರೈತರಿಗೋಸ್ಕರನೇ ಮೀಸಲಿಟ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಪ್ರಮಾಣವಚನ ಬೋಧಿಸಿದ್ರು ಒಂದು ಕಡೆ ಹತ್ತಾರು ಕಡೆ ಪ್ರಮಾಣ ಮಾಡಿದ್ದೀವಿ ಓಕೆ ಅದಾದ ಮೇಲೆ ರಕ್ತದಲ್ಲಿ ಸಹಿ ಮಾಡಿದ್ದೀವಿ ನಮ್ಮ ರಕ್ತ ತೆಗೆದು ರಕ್ತದಲ್ಲಿ ಸಹಿ ಮಾಡಿದ್ದೀವಿ ಸ್ವಂತ ಮನೆಯಿಂದ ದುಡ್ಡು ಖರ್ಚು ಮಾಡ್ಕೊಂಡ್ರು ಹಾಳಾಗಿರೋರು ಇದ್ದಾರೆ ಅವರೆಲ್ಲರಿಗೂ ನೋವಿದೆ ಅವರೆಲ್ಲರನ್ನೂ ಮತ್ತೆ ಸೇವೆ ಮಾಡೋ ಒಂದು ಕಾ ಮಹತ್ ಕಾರ್ಯಕ್ಕೆ ಮತ್ತು ಕರ್ಕೊಂಬರ್ತಕ್ಕಂಥ ಅವಶ್ಯಕತೆ ಇದೆ ನನಗೆ ಭಾಳ ಮನಸ್ಸಿಗೆ ನೋವಾಗಿದ್ದು ಒಂದು ವಿಷಯ ವಿಠಲ್ ಅರಭಾವಿ ಸಾವನ್ನಪ್ಪಿದಾಗ ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಆತ ವಿಷ ಕುಡಿದು ಸಾವನ್ನಪ್ಪಿದಾಗ ಸಿದ್ದರಾಮಯ್ಯವರ ಗೌರ್ಮೆಂಟ್ ಇತ್ತು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಸಂಚಲನ ಉಂಟಾಗೋಯ್ತು ನಮಗೆಲ್ಲ ಮನಸ್ಸಿಗೆ ಭಾಳ ಆಘಾತ ಆಗೋಯ್ತು ಒಬ್ಬರು ಕರೆ ಮಾಡಿ ಹೇಳ್ತಾರೆ ಕಳೆದ ಒಂದು ವಾರದ ಹಿಂದೆ ವಿಠಲ್ ಅರಭಾವಿ ಈ ಮನುಷ್ಯ ಮೂವತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡ್ರು ಆಗಿನ ಸರ್ಕಾರದಿಂದ ಮೇಲೆ ಗೋವಾಗೆ ಹೋಗಿ ಮಜಾ ಮಾಡಿದರು ಸತ್ತು ಹೆಣದ ಮೇಲೆ ಮಜಾ ಮಾಡೋದು ಇದೆಲ್ಲ ವಿಷಯ ಗೊತ್ತಿತ್ತು ಹಲವು ಜನಕ್ಕೆ ನನಗೆ ನೋವಾಗಿದ್ದಲ್ಲೇ ಗೊತ್ತಿದ್ದರೂ ಸತ್ತ ಹೆಣದ ಮೇಲೆ ಇವರು ನಾಟ್ಯ ಮಾಡಿದ್ದು ಗೊತ್ತಿದ್ದರೂ ಕೂಡ ಇವ್ರ ಮೇಲೆ ಒಂದು ಕ್ರಮ ಆಗಲಿಲ್ಲ ಇವರ ವಿರುದ್ಧ ಒಬ್ಬರು ಚಕಾರ ಎತ್ತಿಲ್ಲ ಆಮೇಲೆ ಇನ್ನೊಬ್ರು ಹೇಳಿದ್ರು ಅರವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅವ್ರಿಗೆ ಅಂಗಡಿಗಳಿಂದ ಇನ್ನೊಬ್ಬರು ಯಾರು ಹೇಳಿದ್ರು ನನ್ನ ಪರ್ಮಿಷನ್ ಇಲ್ಲದೆ ಅಂಗಡಿಗಳನ್ನು ನಡೆಸುವ ಹಾಗಿಲ್ಲ ಒಂದೊಂದು ಅಂಗಡಿ ನನಗೆ ಇಷ್ಟಿಷ್ಟು ದುಡ್ಡು ಕೊಡಬೇಕು ತಿಂಗಳಿಗೆ ನದಿನೇ ನೀರನ್ನು ನನಗೆ ಬಾಯಾರಿಕೆ ಆಗ್ತಿದೆ ಅಂತ ಕುಡಿದ್ಬಿಟ್ರೆ ಸಿಟಿ ಮಾರ್ಕೆಟ್ನಲ್ಲಿ ಒಂದು ಮಾರ್ಕಟ್ಟೆದು ಅಲ್ಲೇನಾಯಿತು ಕೆಲವು ಕಲೆಕ್ಟ್ ಮಾಡಿಕೊಟ್ರು ಒಂದು ಗಾಂಧಿನಗರದಾಗೆ ಹೋಟೆಲ್ ಕಚೇರಿ ಮಾಡಿಕೊಟ್ರು ಹದಿನೈದು ಲಕ್ಷ ಖರ್ಚೆ ಕಲೆಕ್ಟ್ ಮಾಡಿದರು ಅದನ್ನು ಗಾಂಧಿನಗರ ಕಚೇರಿಗೆ ಅವರೇ ಮಾಡಿಕೊಟ್ರು ಅಂತಕ್ಕಂಥವನ್ನು ಹೇಳಿದರು ಏನೋ ಕಚೇರಿ ಮಾಡಿಕೊಟ್ಟಿದಾರೋ ಏನೋ ಅಂತ ಅದಕ್ಕೂ ನಾವು ಸುಮ್ಮನೆ ಇದ್ವಿ ಈ ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಅದಾದ ಹತ್ತೇ ದಿನಕ್ಕೆ ಒಂದು ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಇಟ್ಕೊಂಡಿದಾರೆ ಮನೆಯಲ್ಲಿ ಅದು ಕೊಟ್ಟರು ಅಂತ ಹೇಳಿದರು ಅವರು ಲಕ್ಷ್ಮೀನಾರಾಯಣ್ ಹೇಳಿದರು ಈಗಲೂ ಕೂಡ ನಾವು ಕೂಡ ಒಂದು ಸತ್ಯ ಶೋಧನಾ ಸಮಿತಿಯನ್ನು ಮಾಡಿದ್ದೀವಿ ಎಫೆಕ್ಟಿವ್ಬಲ್ಲಾಗಿ ಅದನ್ನು ಶೋಧನೆ ಮಾಡಬೇಕು ಅಂತಿದ್ದೀವಿ ಮಾಡಿ ಆದಮೇಲೆ ಅದರ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಬಂದಾದ ಮೇಲೆ ಸರ್ಕಾರಕ್ಕೂ ಕೊಡ್ತೀವಿ ಏನಾದ್ರು ಮಾಹಿತಿ ಸಿಕ್ಕಾಗ ಇಡಿಗೂ ಕೊಡ್ತೀವಿ ಕೊಡ್ತೀವಿ ಕೊಡಿ ಪ್ಲೀಸ್ ತಮಗೂ ಕೊಡ್ತೀವಿ ಕೊಡಿ ಆವಾಗ ಟವಲ್ ಬೇಡ ಅವತ್ತು ತೀರ್ಮಾನ ಮಾಡ್ತೀವಿ ಆಮೇಲೆ ನಿಮ್ಗೆ ಅನಿಸ್ತಿರ್ಬೋದು ನಮ್ಮ ಹೋರಾಟ ಮನುಷ್ಯನ ವಿರುದ್ಧದ ಹೋರಾಟ ಅಲ್ಲ ಹಿರಿಯರೇ ಹೇಳ್ತಾ ಇದ್ದೀನಿ ನಿಮಗೆ ಈ ಕೋಡಿಹಳ್ಳಿಯವರ ಜಾಗದಲ್ಲಿ ಇನ್ನೊಬ್ಬ ಯಾರಿದ್ದಿದ್ರು ಆತ ಅಧಮತನದ ಕೆಲಸಗಳನ್ನು ಮಾಡಿದ್ದಿದ್ರು ನಮ್ಮ ನಿಲುವು ನಮ್ಮ ದಿಟ್ಟತೆ ನಮ್ಮ ಫಿಯರ್ಸ್ನೆಸ್ ಅಂತ ಏನು ಕರಿತೀವಿ ಹಿರಿಯರೇ ಅದು ಇಷ್ಟೇ ಆಗಿರ್ತಾ ಇತ್ತು ರಾಷ್ಟ್ರೀಯ ನಾಯಕರ ವಿರುದ್ಧದ ಹೋರಾಟ ಬಂತು ಅಲ್ವೇ ಅಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಈ ಮನುಷ್ಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಈತನ ಆಟ ಆಡುವ ಸಲುವಾಗಿ ಅವರಿಗೆ ಮಸಿಬಳಿಯೋ ಪ್ರಯತ್ನ ಈ ಮನುಷ್ಯ ಮಾಡಿದ್ದು ಅಂತ ಭಾಳ ಸ್ಪಷ್ಟವಾಗಿ ಗೊತ್ತು ನನಗೆ ನಾನು ನೇರವಾಗಿ ಹೇಳ್ಕೋಟಿ ಜನರ ಮುಂದೆ ಹೇಳ್ತಾ ಇದ್ದೀನಿ ಮತ್ತೆ ಈಗ ನಾನು ನಿಮಗೆ ಕೇಳುವ ಕಡೆಯ ಪ್ರಶ್ನೆ ನಿಮ್ಮ ಮುಂದಿನ ನಿಲುವೇನು ಈ ಮನುಷ್ಯನ ವಿರುದ್ಧ ತಾವೀಗಾಗಲೇ ಏನು ಮಾಡಬೇಕು ಅಂತಿದ್ದೀರಿ ಅದನ್ನೆಲ್ಲ ಹೇಳಿದ್ರಿ ನಿಮ್ಮ ಹೋರಾಟ ದಿಟ್ಟವಾಕ್ಸಾಗಲಿ ಈ ಮನುಷ್ಯನ ವಿರುದ್ಧದ ಹೋರಾಟದಲ್ಲಿ ನೀವು ಇನ್ನೂ ಮುಂಚೂಣಿಯಲ್ಲಿರಬೇಕು ಆಮೇಲೆ ಹೋಳ್ ಹೋಳಾಗಿರುವ ಹೋಳ್ ಹೋಳಾಗಿರುವ ಬಿಡಿ ಬಿಡಿ ಭಾಗಗಳಾಗಿರುವ ಸಂಘಟನೆಗಳೆಲ್ಲವನ್ನು ಒಗ್ಗೂಡಿಸಿ ಈ ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ನೀವು ನಡುಕ ಹುಟ್ಟಿಸೋ ಕೆಲಸ ಆಗಬೇಕು ಒಂದು ಕಾಲದಲ್ಲಿ ರೈತ ಸಂಘ ಅಂತಂದರೆ ನಡುಕ್ತಿದ್ವು ಒಂದು ಕಾಲದಲ್ಲಿ ಸಂಘಟನೆಗಳು ಅಂತಂದರೆ ಪೊಲಿಟಿಕಲ್ ಪಾರ್ಟಿಗಳು ಹೀಗೆ ತರಗುಡ್ತಾ ಇದ್ವು ಈಗ ಟೇಕನ್ ಫಾರ್ ಗ್ರಾಂಟೆಡ್ ಆಗೋಗಿದ್ದಾವೆ ಗುರುಗಳೇ ತಾವು ಆ ಇತಿಹಾಸವನ್ನು ಮರುಕಳಿಸುವಂಥ ಮಾಡಿ ನನ್ನ ಆಗ್ರಹ ನನ್ನ ವಿನಯಪೂರ್ವಕವಾದ ಮನವಿ ನಿಮಗೆ ನಿಮ್ಮ ಕಡೆ ಮಾತುಗಳು ಬರಲಿ ಹಿರಿಯರೆ ನನ್ನ ಕಡೆ ಮಾತು ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗ ಮಾಧ್ಯಮ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮತ್ತು ಅಂಗ ಅಂತ ಮಾಧ್ಯಮ ಈಗ ಆ ಅಂಗ ಏನಿದೆ ಅದು ಮಾಡ್ತಕ್ಕಂಥ ಕೆಲಸನ ನಿಮ್ಮ ಪವರ್ ಟಿ ವಿ ಭಾಳ ಪರ್ಫೆಕ್ಟಾಗಿ ಮಾಡಿದೆ ಮತ್ತು ಅದ್ರ ಜೊತೆಗೆ ಇವತ್ತು ವಿರೋಧ ಪಕ್ಷಗಳು ಮತ್ತು ಚಳವಳಿಗಳು ಆ ಆ ಕೆಲಸನೂ ಮಾಡಬೇಕಾದಂಥ ಅವಶ್ಯಕತೆ ಇದೆ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿತಕ್ಕಂಥದ್ದು ಸರ್ಕಾರದ ಮತ್ತು ಒಂದು ಕಡೆ ಸರ್ಕಾರದ ತಪ್ಪುಗಳನ್ನ ಎತ್ತಿ ಎತ್ತಿಡಿತಕ್ಕಂಥದ್ದು ಇನ್ನೊಂದು ಕಡೆ ರೈತರಿಗೆ ನ್ಯಾಯ ದೋಸ್ಕೊಡ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ತಕ್ಕಂಥದ್ದು ರೈತರು ರಕ್ಷಣೆ ಮಾಡ್ತಕ್ಕಂಥದ್ದು ಆ ರೈತರು ರಕ್ಷಣೆ ಮಾಡಬೇಕು ಅಂತ ಅಂದಾಗ ಈ ಸಂಖ್ಯೆ ಜಾಸ್ತಿ ಆಗ್ಬೇಕಾಗತ್ತೆ ಸಂಘಟನೆ ಬಲ ಒಗ್ಗಟ್ಟು ಬೇಕಾಗುತ್ತೆ ಆ ಕೆಲಸ ಮಾಡೋದಿಕ್ಕಿನಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ಸಂಪೂರ್ಣ ನನ್ನ ಜೀವಿತ ಅವಧಿಯನ್ನು ಮೀಸಲಾಗಿಟ್ಟು ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ವಂಡರ್ಫುಲ್ ಮತ್ತೊಮ್ಮೆ ನೀವು ಅಧ್ಯಕ್ಷರಾಗಿದ್ದಕ್ಕೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೀವು ಆ ಹೆಡ್ಡರ್ನಲ್ಲಿ ಒಂದು ಮಾತು ಬರ್ಕೊಂಡಿದ್ದೀರಿ ಇದು ಏಕಮೇವ ಸಂಘಟನೆ ಏಕಮಾತ್ರ ಸಂಘಟನೆ ಅಂತ ಬರ್ಕೊಂಡಿದ್ದೀರಿ ಆ ಏಕಮಾತ್ರ ಸಂಘಟನೆ ಏನಿದೆ ಅದು ಇನ್ನೂ ಹಲವು ಸಂಘಟನೆಗಳಿಗೆ ದಾರಿದೀಪವಾಗಲಿ ನಿಮ್ಮ ನೇತೃತ್ವದಲ್ಲಿ ಹೋರಾಟಗಳು ಮತ್ತಷ್ಟು ಪ್ರಜ್ವಲಿಸಲಿ ನಿಜವಾದ ಸತ್ಯ ಹೊರಗೆ ಬರಲಿ ನ್ಯಾಯ ತನ್ನ ಪತಾಕೆಯನ್ನು ಹಾರಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಪವರ್ ಟಿ ವಿ ಕಡೆಯಿಂದ ಹಾಗೂ ರಾಷ್ಟ್ರದ ರಾಜ್ಯದ ರೈತರ ಕಡೆಯಿಂದ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಭಾಳ 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 ಒಳ್ಳೆಯದಾಗಲಿ ನನ್ನ ಆಶೀರ್ವಾದ ಮಾಡೋಷ್ಟು ಹಾರೈಕೆ ಮಾಡೋಷ್ಟು ದೊಡ್ಡವನಲ್ಲ ನಾನು ನಿಮ್ಮ ವಯಸ್ಸಿನಲ್ಲಿ ನನಗೆ ಬಹುಶಃ ನಲವತ್ತು ನಲವತ್ತೆರಡು ವರ್ಷ ಚಿಕ್ಕವ್ನು ನಾನು ನಿಮಗಿಂತ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಆಶೀರ್ವಾದವೂ ಕೂಡ ಸಕಲರ ಮೇಲಿರಲಿ ಹಿರಿಯರೇ ಭಾಳ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಇವತ್ತು ಪವರ್ ಟಿ ವಿಯರು ನನ್ನ ವಿಚಾರಗಳನ್ನು ನಾನು ಸಭೆ ಮೂಲಕ ಹೋಗಿ ಎಷ್ಟು ಕಡೆ ಹೋಗಿ ಎಷ್ಟು ಸಭೆ ಮಾಡಿದ್ರೂ ಈ ವಿಚಾರಗಳನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಇತ್ತು ಇಲ್ಲೋ ಆದರೆ ಇವತ್ತು ಲಕ್ಷಾಂತರ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಜನ ಮಾಡ್ತಾರೆ ಕೋಟ್ಯಾಂತರ ಜನ ಮಾಡ್ತಾ ಇದ್ದಾರೆ ಮತ್ತೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ಮಾಡ್ತಾ ಇದ್ದಾರೆ ಇವತ್ತು ಪತ್ರಿಕಾ ಮಾಧ್ಯಮಗಿಂತನೂ ಕೂಡ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಪ್ರಬಲ ಆಗಿದೆ ಅದಕ್ಕಿಂತನೂ ಕೂಡ ಸೋಷಿಯಲ್ ಮೀಡಿಯಾ ಪ್ರಬಲ ಆಗಿದೆ ಆದ್ದರಿಂದ ಈ ಸುದ್ದಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಪ್ರಚಾರ ಮಾಡಿಬಿಟ್ಟು ಅವಕಾಶ ಮಾಡಿಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದೀರಿ ಬಹಳ ದೊಡ್ಡ ಅನುಕೂಲ ಮಾಡಿಕೊಟ್ಟಿದ್ದೀರಿ ಆದ್ದರಿಂದ ತಮ್ಮ ಟಿ ವಿಯವರಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಶ್ರಮಿಕ ವರ್ಗದವ್ರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಿರಿಯರೇ ನಮಸ್ಕಾರ ನಿಮ್ಮ ಆಶೀರ್ವಾದ ಸಕಲರ ಮೇಲೆ ಇರಲಿ ನಮಸ್ಕಾರ ಇದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ನೂತನ ಅಧ್ಯಕ್ಷರು ಬಸವರಾಜಪ್ಪನವರ ಮಾತುಗಳು ಬಹುಶಃ ರೈತ ಹೋರಾಟ ಅಂತಂದರೆ ನಾವು ಯಾರ್ಯಾರೋ ಯಾರ್ಯಾರೋ ಯಾರ್ಯಾರನ್ನೋ ನೋಡಿ ಆ ರೈತ ಹೋರಾಟದ ಬಗ್ಗೆ ಇತ್ತೀಚಿನ ಕಳೆದ ಕೆಲವು ವರ್ಷಗಳಿಂದ ಬೇರೆಯದ್ದೇ ಆದಂಥ ಭಾವನೆಗಳನ್ನು ಬೆಳೆಸ್ಕೊಂಡು ಬಿಟ್ಟಿದ್ದೇವೆ ಆದರೆ ಬಸವರಾಜಪ್ಪನವರಂಥ ಹಿರಿಯರನ್ನು ಗಮನಿಸಿದಾಗ ಮತ್ತು ಅವರೊಟ್ಟಿಗಿರುವ ಹಲವು ಜನ ಇತರ ಪ್ರಾಮಾಣಿಕ ಹೋರಾಟಗಾರನ ಗಮನಿಸಿದಾಗ ಈ ರೈತ ಹೋರಾಟದ ಶಕ್ತಿ ಎಂಥದ್ರಿ ಪರಮಾದ್ಭುತ ಮ್ಯಾಸಿವ್ ಅದು ನಮ್ಮ ಅರಿವಿಗೆ ಇವತ್ತು ಬರ್ತಾ ಇದೆ ಇನ್ಫ್ಯಾಕ್ಟ್ ಇಟ್ಸ್ ಐ ಓಪನರ್ ಫಾರ್ ಮೀ ನನ್ನ ಕಣ್ ತರಿಸಿದಂಥ ಕಾರ್ಯಕ್ರಮ ಇದು ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಹಿನ್ನೆಲೆ ಇಷ್ಟೆಲ್ಲ ರೋಚಕತೆ ಇಷ್ಟೆಲ್ಲ ಹೋರಾಟ ಇಷ್ಟೆಲ್ಲ ಬದುಕಿಗೆ ಬೇಕಾದಂಥ ಸ್ಯಾಕ್ರಿಫೈಸ್ ತ್ಯಾಗ ಬಲಿದಾನ ಇದೆ ಈ ಹೋರಾಟದಲ್ಲಿ ಅಂತ ನಾನು ಮತ್ತೊಮ್ಮೆ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಪವರ್ ಟಿ ವಿ ಇದು ನಿಮ್ಮ ಶಕ್ತಿ ಜೊತೆಗೆ ರೈತರ ಶ್ರಮಿಕರ ಕಾರ್ಮಿಕರ ಮತ್ತು ಅಸಂಖ್ಯ ಹೋರಾಟಗಾರರ ನಿಜ ಹೋರಾಟಗಾರರ ಶಕ್ತಿ ಕೂಡ ಹೌದು ನಮಸ್ಕಾರ